ಕಾಂಗ್ರೆಸ್ನಲ್ಲಿ ಮತ್ತೆ ಭುಗಿಲೆದ್ದ ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿ ಮೈಸೂರು ಚಾಮರಾಜನಗರ ಗೆಲ್ಲದಿದ್ದರೆ ಒಂದೇ ತಿಂಗಳ ಅವಧಿಯಲ್ಲಿ ನಾಲ್ಕು ಜನರಿಂದ ಬಂದ ನಾಲ್ಕು ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಒಂದು ಚರ್ಚೆಯನ್ನು ಹುಟ್ಟುಹಾಕಿದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಗಳಿಸಿದರೆ ಅದರಲ್ಲೂ ಮೈಸೂರು ಚಾಮರಾಜನಗರಗಳನ್ನು ಗೆಲ್ಲದೆ ಹೋದರೆ ಮುಖ್ಯಮಂತ್ರಿ ಬದಲಾವಣೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕಾದ ಪರಿಸ್ಥಿತಿ ಬರುತ್ತೆ ಈ ಚರ್ಚೆ ಏಕಾಏಕಿ ಹುಟ್ಟಿಕೊಂಡಿದ್ದಲ್ಲ ಮೊದಲಿಗೆ ಗುಬ್ಬಿ ಶ್ರೀನಿವಾಸ್ ಶಾಸಕ ಗುಬ್ಬಿ ಶ್ರೀನಿವಾಸ್ ಮಾತಾಡೋರು ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಗಳಿಸಿದರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬರುತ್ತೆ ಅವರನ್ನು ನಾವೆಲ್ಲ ಸೇರಿ ಉಳಿಸಿಕೊಳ್ಳಬೇಕು ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ಗೆಲ್ಸೋಣ ಅದಾದ ನಂತರ ಸ್ವತಃ ಸಿದ್ದರಾಮಯ್ಯನವರು ವರುಣಾದಲ್ಲಿ ಮಾತಾಡಿದ್ರು ಅರವತ್ತ ಸಾವಿರ ಲೀಡ್ ಬಂದರೆ ಅಂದರೆ ವರುಣಾ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಲೀಡ್ ಬಂದರೆ ನನ್ನನ್ನು ಯಾರೂ ಮುಟ್ಟೋದಕ್ಕಾಗೋದಿಲ್ಲ ನಾನು ಬೇಕೋ ಬೇಡ ಅಂತ ಕೇಳಿದ್ರು ಅದೇ ಕಾರ್ಯಕ್ರಮದಲ್ಲಿ ಅವರ ಪುತ್ರ ಯತೀಂದ್ರ ಹೇಳ್ತಾರೆ ಅವರ ಪುತ್ರ ಯತೀಂದ್ರ ಕಡಿಮೆ ಸ್ಥಾನ ಬಂದರೆ ಈ ಕ್ಷೇತ್ರಗಳಲ್ಲಿ ಹಿನ್ನಡೆಯಾದರೆ ವಿರೋಧಿಗಳಿಗೆ ಆಡಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಯತೀಂದ್ರ ಈ ಹಿಂದೆ ಹರಿಹರದಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ತಿಗೆ ಪುತ್ಥಳಿ ಅನಾವರಣ ಮಾಡಿ ಮಾತನಾಡುವಾಗ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ನಿಮ್ಮೆಲ್ಲರ ಬೆಂಬಲ ಅವರಿಗಿರಬೇಕು ಅಂದರೆ ಅದಕ್ಕೆ ಸರಿಯಾಗಿ ಇಕ್ಬಾಲ್ ಅನ್ಸಾರಿ ಮಾಜಿ ಶಾಸಕರು ಅವರು ತಮ್ಮ ಬೆಂಬಲಿಗರ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಒಂದು ಆಡಿಯೋ ಕ್ಲಿಪ್ಪಿಂಗ್ ಬಿಡ್ತಾರೆ ಒಂದು ಆಡಿಯೋ ರೆಕಾರ್ಡ್ ಮಾಡಿ ಬಿಡ್ತಾರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಉಳಿಸಿಕೊಳ್ಳುವುದಕ್ಕೆ ಈ ಚುನಾವಣೆ ನಾನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕಾದ್ರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಅಂತ ಸಿದ್ದರಾಮಯ್ಯನವರು ನನಗೆ ಮನವಿ ಮಾಡಿಕೊಂಡಿದ್ದಾರೆ ಆದ್ದರಿಂದ ನಾವು ಕಾಂಗ್ರೆಸ್ ಗೆಲ್ಸೋಣ ಅಂತ ಕೇಳಿಸ್ಕೊಳ್ಳಿ ಈ ಸಾರಿ ನನಗೆ ಅಸೆಂಬ್ಲಿನಲ್ಲಿ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟು ಗೆಲ್ಲಿಸಿದ್ದೀರಿ ನೀವು ಈಗ ಅಷ್ಟೇ ಕೊಡ್ಬೇಕು ಅದಕ್ಕೆ ಜಾಸ್ತಿ ಕೊಡಬೇಕು ನೀವು ಕನಿಷ್ಠ ಪಕ್ಷ ಅರವತ್ತು ಸಾವಿರ ಲೀಡ್ನಲ್ಲಿ ಅಂತ ವರ್ಣಾ ಕ್ಷೇತ್ರದಿಂದ ನಾನು ಮಾದೇ ಪರಿಚಯ ನಾನು ನಿಮ್ಮ ಪ್ರತಿನಿಧಿ ಯತೀಂದ್ರ ಮಾಜಿ ಎಲ್ ಎ ನಾವೆಲ್ಲ ಇರುವಾಗ ಅರವತ್ತು ಸಾವಿರ ಲೀಡ್ ಬರಬೇಕಲ್ವಾ ಪಟೇಲ್ ರೇ ನೀವೆಲ್ಲ ಅರವತ್ತು ಸಾವಿರ ಲೀಡ್ ಗೆಲ್ಸ್ ನನಗೆ ಸಂತೋಷ ಆಗ್ತದೆ ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ ನಾನು ಬೇಡ ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ನಮಗೆ ಬಹುಮತದಿಂದ ನಮ್ಮ ಅಭ್ಯರ್ಥಿಯಾದಂತಹ ಸುನಿಲ್ ಬೋಸ್ ಅವರು ಆಯ್ಕೆಯಾಗಿ ಬರಬೇಕು ಅವ್ರು ಹೆಚ್ಚಿನ ಬಹುಮತ ಕಳಿಸ್ಕೊಳ್ಳಿಲ್ಲ ಅಂತಂದ್ರೆ ಎರಡೂ ಕ್ಷೇತ್ರಗಳಲ್ಲಿ ನಮಗೆ ಮುಜುಗರ ಖಂಡಿತ ಆಗುತ್ತೆ ನಮ್ಮ ಟೀಕೆ ಮಾಡೋದು ಕಾಯ್ಕೊಂಡಿರ್ತಾರೆ ಟೀಕೆ ಮಾಡಬೇಕು ಅಂತ ಹೇಳಿ ಹಾಗಾಗಿ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನಮ್ಮ ವಿರೋಧಿಗಳಿಗೆ ನಮ್ಗೆ ಎರಡೂ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಹುಮತ ಬರೋಕೆ ಮಾಡಿ ನಮ್ಮ ಅಭ್ಯರ್ಥಿನ ಗೆಲ್ಲಿಸಿ ನಮ್ಮ ಹೆಸರಿನ ಉಳಿಸ್ಕೊಡ್ಬೇಕು ಮುಖ್ಯಮಂತ್ರಿಗಳು ಮತ್ತೆ ಎಚ್ ಡಿ ಸರ್ ಹೆಸರನ್ನ ಉಳಿಸ್ಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತರು ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಹಾಕಿ ಹಸ್ತದ ಗುರುತಿನ ಮುಂದೆ ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಹೇಳಬೇಕು ನೀವೆಲ್ಲ ಸಿದ್ದರಾಮಯ್ಯನ ಮರ್ಯಾದೆ ಉಳಿಸ್ಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ಕೊಳ್ತೀವಿ ನಾನೇ ಅಭ್ಯರ್ಥಿ ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕ್ಸಿ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ಡಿಕೆ ಶಿವಕುಮಾರ್ ಗೆದ್ದಾಗ್ತದೆ ಇವತ್ತು ನಮ್ಮ ಸರ್ಕಾರ ಇದೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀದ ಲೋಕಸಭೆಯಲ್ಲಿ ನಾವು ಬೆಳೆಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಒಟ್ಟು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತೆ

ನಾನು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಮುಂದುವರಿಬೇಕಂದ್ರೆ ದಯಮಾಡಿ ಈ ಚುನಾವಣೆ ಮಾಡಬೇಕು ಅಂಥೇಳಿ ಅವರು ಹೇಳಿದಾಗ ಚುನಾವಣೆ ಅದರಲ್ಲಿ ವಿಶೇಷವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾವು ಉಳಿಸಬೇಕಾಗಿದೆ ಹಾಗಾಗಿ ನಾವು ಈ ಚುನಾವಣೆಯನ್ನು ಭಾಳಷ್ಟು ಪ್ರತಿಷ್ಠೆಯಾಗಿ ತಗೊಂಡು ನಾವು ಮಾಡಬೇಕಾಗಿದೆ ನೆನಪಿಟ್ಕೊಳ್ಳಿ ಈ ಮಾತುಗಳು ಬಂದಿದ್ದು ಸ್ವತಃ ಸಿದ್ದರಾಮಯ್ಯನವರಿಂದ ಅವರ ಪುತ್ರನೇ ಅವರನ್ನು ಹೊರತುಪಡಿಸಿ ಮಾತನಾಡಿದ ಇಬ್ಬರು ಕೂಡ ಬೇರೆ ಪಕ್ಷದವರಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ನಲ್ಲೇ ಬೇರೆ ಬಣದವರಲ್ಲ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ಕಟ್ಟರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ ಸಹಜವಾಗಿ ಇಂಥ ಮಾತುಗಳು ಬಂದಾಗ ವಿಪಕ್ಷದವರಿಗೆ ಆಡಿಕೊಳ್ಳೋದಕ್ಕೊಂದು ಅವಕಾಶ ಸಿಗುತ್ತೆ ಜಿ ಟಿ ದೇವೇಗೌಡರು ಹೇಳ್ತಾ ಇದ್ದಾರೆ ಲೋಕಸಭೆ ನಂತರ ಸಿದ್ದರಾಮಯ್ಯ ಬದಲಾಗ್ತಾರೆ ಕಾಂಗ್ರೆಸ್ ಗೆದ್ದರೆ ಮಾತ್ರ ನಾನು ಉಳಿತೀನಿ ಅಂತ ಇದ್ದಾರೆ ಬದಲಾವಣೆಯ ಭಯ ಸಿದ್ದರಾಮಯ್ಯವ್ರನ್ನ ಕಾಡ್ತಾ ಇದ್ದಾರೆ ಜಿ ಟಿ ದೇವೇಗೌಡರು ಹೇಳಿದರು ಯಡಿಯೂರಪ್ಪನವ್ರು ಹೇಳೋದು ನನ್ನ ಕಾಲ ಮುಗಿದಿದೆ ಅನ್ನೋದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗಿದೆ ಅದಕ್ಕೆ ಅರವತ್ತು ಸಾವಿರ ಲೀಡ್ ಕೊಡಿ ಲೀಡ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು ಹೇಳ್ತಾರೆ ಅದಕ್ಕೆ ಭಾವನಾತ್ಮಕವಾದ ಏನೂ ಅಲ್ಲ ಹೆಚ್ಚು ಲೀಡ್ಬೇಕು ಅಂತ ನನ್ನ ಕ್ಷೇತ್ರದವರನ್ನು ನಾನು ಕೇಳಿದ್ದೀನಿ ಅದನ್ನು ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಡಿ ಅಂತ ಸಿದ್ದರಾಮಯ್ಯವರ ಸ್ಪಷ್ಟೀಕರಣ ಅವ್ರ ಅವರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕು ಉಪಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಉಪ ಮುಖ್ಯಮಂತ್ರಿಗಳು ನಾಲ್ಕು ಜನ ಆಗಬೇಕು ಇದೆಲ್ಲವೂ ನಡೀತಾ ಇರ್ತಕ್ಕಂಥ ದೃಶ್ಯಾವಳಿ ಒಳಗಡೆ ಲೋಕಸಭಾ ಚುನಾವಣೆ ಆದ್ಮೇಲೆ ಸಿದ್ದರಾಮಯ್ಯವ್ರು ಬದಲಾವಣೆ ಆಗ್ತಾರೆ ನನಗೆ ಮೆಜಾರಿಟಿ ಬಂದರೆ ನಮ್ಮ ಪಕ್ಷ ಗೆದ್ರು ಮಾತ್ರ ನಾನು ಉಳಿತೇನೆ ನನ್ನ ಪಕ್ಷ ಗೆಲ್ದೆ ಹೋದ್ರೆ ನಾನು ಗೆದ್ರೆ ನನ್ನ ಮುಟ್ಟಕ್ಕಾಗಲ್ಲ ನಾನು ಗೆಲ್ಲದೆ ಹೋದ್ರೆ ನನ್ನ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥ ಸಂದೇಶವನ್ನ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ನಿಮ್ಗೆ ಇವೆಲ್ಲ ಕೆಲಸಗಳು ಮುಂದುವರಿಬೇಕಂತ ಇರ್ಬೇಕಪ್ಪ ಅದಕ್ಕಿಂತ ಜಾಸ್ತಿ ಕೊಡ್ರಪ್ಪ ಅಂತ ಹೇಳಿದ್ವಿ ನನಗೆ ನಲವತ್ತೆಂಟು ಸಾವಿರ ಲೀಡ್ ಬಂದಿತ್ತು ನಲ್ವತ್ತೆ ಇವರಿಗೆ ಸುನಿಲ್ ಬೋಸ್ಗೆ ಅಂತ ಸಾವಿರ ನಮ್ಮ ಮುಖ್ಯಮಂತ್ರಿಗಳು ಮೈಸೂರು ಹೋಗಿ ಹೇಳಿದ್ದಾರೆ ನನ್ನ ಉಳಿಸಿ ನನಗೆ ಹೆಚ್ಚು ಓಟ್ ಕೊಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿದ್ದಾರೆ ಅಂದ್ರೆ ಅರ್ಥ ಆಗಿದೆ ನನ್ನ ಕಾಲ ಮುಗಿತು ಬಿಜೆಪಿಯವರು ಬಂದು ಕುರ್ಚಿ ಕುಂತುಕೊಳ್ತಾರೆ ಅನ್ನೋದು ಅವ್ರಿಗೂ ಅನುಭವ ಆಗಿ ಈ ಮಾತನ್ನ ಆಡ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂತ ಸಂಗತಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರ ಜೊತೆಗೆ ಇರ್ತಾರೆ ನನ್ನ ಕೊಲೀಗ ಈಗ ಪ್ರಶಾಂತ್ ನಾಥ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಅಶೋಕ್ ಗೌಡ ಅವರು ಬಿಜೆಪಿಯಿಂದ ರಘು ದೊಡ್ಡೋರಿ ಅವರು ಕಾಂಗ್ರೆಸ್ನಿಂದ ಅಶ್ವಿನಿ ಗೌಡ ಅವರು ಜೆ ಡಿ ಎಸ್ನಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತಿಂದ ನಾನು ಚರ್ಚೆ ಶುರು ಮಾಡ್ತೀನಿ ಪ್ರಶಾಂತ್ ಲೋಕಸಭಾ ಚುನಾವಣೆಯ ಪರಿಣಾಮ ರಾಜ್ಯದ ಮೇಲೂ ಹಾಗೆ ಆಗುತ್ತೆ ರಾಜ್ಯ ರಾಜಕಾರಣದ ಮೇಲೂ ಆಗುತ್ತೆ ಸರ್ಕಾರದ ಮೇಲೂ ಒಂದಲ್ಲ ಒಂದು ರೀತಿಯಲ್ಲಿ ಆಗುತ್ತೆ ಅದರಲ್ಲಿ ಎಕ್ಸ್ಟ್ರೀಮ್ ಏನಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಆ ಹಂತಕ್ಕೆ ಹೋಗುವ ಸಾಧ್ಯತೆಗಳ ಕಾಣಿಸುತ್ತೆ ನಿಮಗೆ ನಿಮಗೆ ಅದರ ಜೊತೆಗೆ ಈಗ ನೈತಿಕ ಹೊಣೆ ಹೊತ್ತು ಗುಬ್ಬಿ ಅವರು ಹೇಳ್ತಾರೆ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಕೊಡಬೇಕಾಗಿ ಬರುತ್ತೆ ಅಂತ ಆ ಕಾಲ ಮುಗಿದು ಹೋಗಿದೆ ರಾಜಕಾರಣದಲ್ಲಿ ನೈನ್ಟೀನ್ ಏಯ್ಟಿ ಫೋರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಸರ್ಕಾರ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋದ್ರಂತೆ ಮತ್ತೊಮ್ಮೆ ಅದು ನಾವು ಕೇಳಿದ್ದೀವಷ್ಟೇ ನೋಡಿಲ್ಲ ಕಣ್ಣಾರೆ ನೋಡಿರೋ ಅಂಥದ್ದಲ್ಲ ಅದಕ್ಕೆ ನೋಡಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನೇ ಬರಲಿ ಸೋನಿಯಾ ಗಾಂಧಿ ಎದುರು ಸೊ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೋದಾಗ ಸೋನಿಯಾ ಗಾಂಧಿಯವರು ನೀವು ಎರಡೂವರೆ ವರ್ಷ ಮತ್ತು ಮೂರು ವರ್ಷದ ನಂತರ ರಾಜೀನಾಮೆಯನ್ನು ಕೊಡಬೇಕು ಮೂರು ಎರಡು ಅಂತಕ್ಕಂಥ ಒಂದು ಫಾರ್ಮುಲಾ ಮಾಡಿದ್ದಾರೆ ಅನ್ನುವ ಸುದ್ದಿ ಕಳೆದ ಒಂದು ವರ್ಷದಿಂದ ಹರಿದಾಡ್ತಾ ಇದೆ ಇದೇ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಹೀಗಿರುವಾಗ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಆಂತರಿಕವಾಗಿರ್ತಕ್ಕಂಥ ಸ್ಪರ್ಧೆ ಇದೆ ನೋಡಿ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಮಾಡಿದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಚುನಾವಣೆಗಳಲ್ಲಿ ಮೈಸೂರು ಕ್ಷೇತ್ರವನ್ನು ಸಿದ್ದರಾಮಯ್ಯನವರಿಗೆ ಗೆಲ್ಲಿಸ್ಕೊಳ್ಳೋಕ್ಕೆ ಆಗಿಲ್ಲ ಮೈಸೂರಿನಲ್ಲಿ ಸ ಕಾಂಗ್ರೆಸ್ ಎರಡು ಬಾರಿ ಸೋತಿದೆ ಚಾಮರಾಜನಗರದಲ್ಲಿ ಹದಿನಾಲ್ಕರಲ್ಲಿ ಗೆದ್ದು ಹತ್ತೊಂಬತ್ತರಲ್ಲಿ ಸೋಲ್ತು ಹೀಗಿರುವಾಗ ಹದಿಮೂರರಲ್ಲಿ ಸಿದ್ದರಾಮಯ್ಯನವರಿಗೆ ಒಬ್ಬ ಕಾಂಪಿಟೇಟರ್ ಕಾಂಗ್ರೆಸ್ ಪಾರ್ಟಿಯಲ್ಲಿರಲಿಲ್ಲ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕ್ಲೇಮ್ ಒಬ್ಬ ವ್ಯಕ್ತಿ ಬರೀ ಕ್ಲೇಮನ್ನು ಖರ್ಗೆ ಅವರು ಮಾಡ್ತಾ ಇದ್ರು ಬಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗಲೇಬೇಕು ಅಂತ ಪಣ ತೊಟ್ಟಂತೆ ಹಠ ತೊಟ್ಟಂತೆ ಪ್ರಯತ್ನ ಮಾಡುತ್ತಿರುವ ವ್ಯಕ್ತಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಆ ನಾಯಕತ್ವ ಇರಲಿಲ್ಲ ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಎಲ್ರಿಗೂ ಗೊತ್ತಿದೆ ಡಿ ಕೆ ಶಿವಕುಮಾರ್ ಅವರ ಇಡೀ ಸ್ಟ್ರಾಟರ್ಜಿ ಇರ್ತಕ್ಕಂಥದ್ದೇ ಹೇಗಾದ್ರೂ ಮಾಡಿ ನಾನು ಈ ಟರ್ಮ್ನಲ್ಲೇ ಮುಖ್ಯಮಂತ್ರಿ ಆಗಬೇಕು ನನಗೆ ಹಿಂದೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನ ತಪ್ಪಿಸಿದಂತೆ ಈ ಬಾರಿ ತಪ್ಪಿಸಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಅವರು ಎಲ್ಲ ಪ್ರಯತ್ನವನ್ನು ರಣತಂತ್ರವನ್ನು ಹೆಣೀತಾ ಇದ್ದಾರೆ ಸೊ ನ್ಯಾಚುರಲಿ ಈ ಬಾರಿ ಕೂಡ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಏನಾದರೂ ಫಲಿತಾಂಶ ಏರುಪೇರಾದರೆ ಸಿದ್ದರಾಮಯ್ಯನವರ ಪಾಪ್ಯುಲಾರಿಟಿ ಎಲ್ಲಿದೆ ಅಂತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ ಸರಿ ಅವರು ಕುರುಬರ ಮತಗಳನ್ನು ಕಾಂಗ್ರೆಸ್ಗೆ ತೆಗೆದುಕೊಂಡು ಬರುವಲ್ಲಿ ಯಶಸ್ವಿಯಾಗಿದ್ದಾರೆ ಇಸ್ ಅನ್ಡೌಟೆಡ್ಲಿ ಎ ಮಾಸ್ ಲೀಡರ್ ಆಫ್ ಕರ್ನಾಟಕ ಇದೆಲ್ಲವೂ ಸರಿ ಆದರೆ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಸೋತ್ರರು ಇಪ್ಪತ್ತ್ಮೂರರಲ್ಲಿ ಕೋಲಾರ ನಿಲ್ದೇ ವರುಣಕ್ಕೆ ಹೋಗಿ ಗೆಲ್ಲಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಸೊ ಹೈಕಮಾಂಡ್ ಕೂಡ ನೋಡುವ ಸಂದರ್ಭದಲ್ಲಿ ಮೈಸೂರು ಚಾಮರಾಜನಗರದಲ್ಲಿ ಕಾಂಗ್ರೆಸ್ನ ಸ್ಥಿತಿಗತಿ ಏನು ಕಾಂಗ್ರೆಸ್ ವಾಪಸ್ ಗೆಲ್ಲುವಲ್ಲಿ ಸಮರ್ಥವಾಗಿದೆಯಾ ಈ ಎಲ್ಲ ಪ್ರಶ್ನೆಗಳು ನಿಶ್ಚಿತವಾಗಿ ಮುಂದಿನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾ ಬೇಡವಾ ಅಂತಕ್ಕಂಥದ್ರ ಮೇಲೆ ತನ್ನದೇ ಆಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತವೆ ಅಂತ ಅನ್ಸುತ್ತೆ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯವರು ಒಂದಿಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಒಂದಿಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಯಾರು ಕಡೆ ಅವರು ಎಷ್ಟು ಜನ ಗೆಲ್ತಾರೆ ಅನ್ನೋದು ಆಗುತ್ತೆ ಅದು ಭಾಳ ಮುಖ್ಯ ಆಗುತ್ತೆ ನಾನು ಈ ಬಾರಿ ನೋಡಿದಂತೆ ಡಿ ಕೆ ಶಿವಕುಮಾರ್ ಸ್ವಲ್ಪ ಡೀಲಾ ಬಿಟ್ಟಿದ್ದಾರೆ ಯಾಕೆಂದರೆ ಎಂ ಪಿ ಟಿಕೆಟ್ನಲ್ಲಿ ಹಠ ಹಿಡಿದು ಮುಖ್ಯಮಂತ್ರಿ ಸ್ಥಾನ ಕಳ್ಕೊಳ್ಳೋದು ಬೇಡ ಅನ್ನೋದು ಅವ್ರ ತಲೆಯಲ್ಲಿ ಸ್ಪಷ್ಟವಾಗಿದೆ ನೀವು ನೋಡಿ ಎಲ್ಲ ಟಿಕೆಟ್ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಸಿದ್ದರಾಮಯ್ಯನವ್ರ ಜಾಸ್ತಿ ನಡೆದಿದೆ ಬಟ್ ಡಿ ಕೆ ಶಿವಕುಮಾರ್ ಎಲ್ಲೂ ಅದನ್ನು ಒಂದು ಹಂತಕ್ಕೆ ತೆಗೆದುಕೊಂಡೋಗಿ ವಿಪರೀತಕ್ಕೆ ತೆಗೆದುಕೊಂಡೋಗಿ ಮಾಡ ಯಾಕಂದರೆ ಅವ್ರಿಗೆ ಗೊತ್ತಿದೆ ಎಂ ಪಿ ಗೆಲ್ಲೋದು ಸೋಲೋದು ಒಂದು ಭಾಗ ಇದೇ ವಿಧಾನಸಭೆಯ ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಭಾಗ ಅಂತ ಹೀಗಾಗಿ ನೋಡಿ ಈಗ ಮೈಸೂರು ಚಾಮರಾಜನಗರ ಸಿದ್ದರಾಮಯ್ಯನವ್ರು ಹೇಳಿದಂತೆ ಟಿಕೆಟನ್ನು ನಿಶ್ಚಿತವಾಗಿ ಸೆಂಚುರಿ ಕಂಪ್ಲೀಟ್ ಆಗೋದಕ್ಕೆ ಕೆಲವು ಡಾಟ್ ಗಾರ್ಡ್ ಬಾಲ್ಗಳನ್ನು ಆಡಬೇಕಾಗತ್ತೆ ಕೆಲವು ಬಾಲ್ಗಳನ್ನು ಸೇಫಾಗಿ ಆಡಬೇಕಾಗುತ್ತೆ ಆಡಿದ ಆಡ್ ಆಡಲೇಬೇಕಾಗತ್ತೆ ಆ ಕಾರಣದಿಂದ ನನಗನ್ಸುತ್ತೆ ಸಿದ್ದರಾಮಯ್ಯನವ್ರಿಗೆ ಮೈಸೂರು ಚಾಮರಾಜನಗರ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ರಾಜಶೇಖರ್ ಹಿಟ್ನಾಳ್ ಈಗ ಧಾರವಾಡದಲ್ಲಿ ಹಠ ಹಿಡಿದು ವಿನಯ ಸೂಟಿಗೆ ಟಿಕೆಟ್ ಕೊಡಿಸಿದ್ದಾರೆ ಜಾರಕಿಹೊಳಿ ಪುತ್ರಿಗೆ ಚಿಕ್ಕೋಡಿಯಲ್ಲಿ ಟಿಕೆಟ್ ಕೊಡಿಸಿದ್ದಾರೆ ಬಾಗಲಕೋಟೆಯಲ್ಲಿ ವೀಣಾ ತನ್ನ ಬೆಂಬಲಿಗರು ಹೌದು ಅನ್ನೋದಾದರೂ ಕೂಡ ಶಿವಾನಂದ್ ಪಾಟೀಲರ ಮಗಳಿಗೆ ಟಿಕೆಟ್ ಕೊಡಲಾಗಿದೆ ಈ ಎಲ್ಲ ಕ್ಷ ನಾನಂದರೆ ಮೈಸೂರು ಚಾಮರಾಜನಗರ ಸೇರಿದಂತೆ ಕಾಂಗ್ರೆಸ್ ಈ ಬಾರಿ ಎಷ್ಟು ಗೆಲ್ಲುತ್ತೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಭವಿಷ್ಯ ಮತ್ತು ಡಿ ಕೆ ಶಿವಕುಮಾರ್ ಭವಿಷ್ಯದ ಮೇಲೂ ಕೂಡ ಪರಿಣಾಮವನ್ನು ನಿಶ್ಚಿತವಾಗಿ ಬೀರುತ್ತೆ ಹೈಪಥೆಟಿಕಲಿ ಐದುಗೆದ್ರು ಅಂತ ಅಂದ್ಕೊಳ್ಳೋಣ ಸರ್ವೆ ಹೇಳದಂತೆ ನಿಶ್ಚಿತವಾಗಿ ಪ್ರಶ್ನೆಗಳು ಇರುತ್ತವೆ ಹೌದು ಹತ್ತು ಗೆದ್ದರು ಅಂತ ಅನ್ಕೋಣ ಐ ಥಿಂಕ್ ಕಾಂಗ್ರೆಸ್ ದ ವಂಡರ್ಫುಲ್ ಪಫಾರ್ಮೆನ್ಸ್ ಸಾಧನೆ ಅದು ಹತ್ತು ದಾಟಿ ಹನ್ನೆರಡವರೆಗೆ ಹೋದ್ರು ಅಂತ ತಿಳ್ಕೋಣ ಆಗ ಪ್ರಶ್ನೆ ಬರುತ್ತೆ ಯಾರ ಕ್ಯಾಂಡಿಡೇಟ್ಗಳು ಎಷ್ಟು ಗೆದ್ದರು ಎಷ್ಟು ಜಾತಿಗಳ ವೋಟ್ ಯಾರ್ಯಾರು ಹೋಯಿತು ಇದು ಚರ್ಚೆ ಆಗುವ ವಿಷಯ ಹೀಗಾಗಿ ಈ ಬಾರಿ ನನಗನ್ಸುತ್ತೆ ಜೊತೆ ಹದಿಮೂರು ಹತ್ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯ ಬಗ್ಗೆ ಕಾಂಗ್ರೆಸ್ ಅಲ್ಲೇ ದಿಲ್ಲಿಯಲ್ಲೇ ವೀಕ್ ಆಗಿದ್ದರಿಂದ ಅಷ್ಟು ಹೆಚ್ಚು ತಲೆಕಟ್ಸ್ಕೊಂಡಿಲ್ಲ ಮೈನ್ಯೂಟಾಗಿ ಕರ್ನಾಟಕದ ಸೀಟ್ಗಳು ಎಷ್ಟು ಬರ್ತವೆ ಅಂತಕ್ಕಂಥದ್ರ ಬಗ್ಗೆ ಆದರೆ ಈ ಬಾರಿ ಯಾವ ಸೀಟ್ ಬರುತ್ತೆ ಯಾವ ಜಾತಿ ಯಾರ ಜೊತೆ ನಿಂತ್ಕೊಂಡಿದೆ ಸಿದ್ದರಾಮಯ್ಯನವರು ಎಷ್ಟು ಕೆಲಸಿಕೊಂಡ್ರು ಈಗ ಬೆಂಗಳೂರು ಗ್ರಾಮಾಂತರ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರೋದಕ್ಕೆ ಡಿ ಕೆ ಶಿವಕುಮಾರ ಅರ್ಧ ಬಲ ಸುರೇಶ್ರಲ್ಲಿದೆ ಸುರೇಶ್ರನ್ನು ಕೆಡಲಿಕ್ಕೆ ಬಿ ಜೆ ಪಿ ಜೆ ಡಿ ಎಸ್ ಒಂದಾಗಿವೆ ಈ ಎಲ್ಲ ಅಂಶಗಳು ನ ನನಗನ್ಸುತ್ತೆ ಪರಿಣಾಮ ಬೀರ್ತವೆ ಹೀಗಾಗಿ ಸಿದ್ದರಾಮಯ್ಯನವರು ಅದನ್ನೇ ಅಪಾರ್ಚುನಿಟಿಯಾಗಿ ಬಳಸ್ಕೊಳ್ತಾ ಇದ್ದಾರೆ ಇಷ್ಟು ದಿನ ಇವರು ಅಂತದ್ದು ಮಾತಾಡ್ತಿರ್ಲಿಲ್ಲ ಸಿದ್ದರಾಮಯ್ಯ ಅಲ್ವ ಈಗ ಅವ್ರಿಗೆ ಅನಿಸಿದೆ ಈ ರಿಸ್ಕ್ ಇದೆ ಅಲ್ವಾ ಇದನ್ನೇ ಆಗಿ ಬಳಸ್ಕೊಳ್ಳೋದು ಜಾಣ ರಾಜಕಾರಣಿಯ ಲಕ್ಷಣ ಅದು ಅವ್ರು ಏನು ಹೇಳ್ತಿದ್ದಾರೆ ನನ್ನ ನನ್ನನ್ನು ಉಳಿಸ್ಕೊಳ್ಬೇಕಾದ್ರೆ ಈ ಸೀಟ್ನಲ್ಲಿ ಕೊಡಿ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾದ್ರೆ ನನಗೆ ಈ ಎರಡೂ ಕ್ಷೇತ್ರಗಳನ್ನು ಗೆಲ್ಲಿಸ್ಕೊಡಿ ಐ ಥಿಂಕ್ ಇಟ್ಸ್ ಹೀ ಇಸ್ ಅ ಮೆವರಿಕ್ ಪೊಲಿಟಿಷಿಯನ್ ಹಿ ನೋಸ್ ಔಟ್ ಟು ಕ್ರಿಯೇಟ್ ಅಪಾರ್ಚುನಿಟೀಸ್ ಔಟ್ ಆಫ್ ರಿಸ್ಕ್ ಎಸ್ ರಘ ದೊಡ್ಡೇ ಅಲ್ಲ ಮುಖ್ಯ ಅಜಿತ್ ಅವರೇ ಒಂದು ವಿಚಾರ ಏನು ಮನೆ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಹೇಳಿಕೆಯಲ್ಲಿ ಮಾಧ್ಯಮದ ಕಲ್ಪನೆ ಮಾಧ್ಯಮದ ಮಾತಾಡಿದ್ರು ಹೇಳಿರ್ತಕ್ಕಂಥದ್ದು ಏನು ತಪ್ಪಿಲ್ಲ ಅಲ್ಲ ಅಲ್ಲ ಸಿದ್ದರಾಮಯ್ಯ ಅವರು ಹೇಳಿರ್ತಕ್ಕಂಥ ಏನು ತಪ್ಪೇನಿಲ್ಲ ಈಗ ರಾಜಕೀಯದಲ್ಲಿ ಈ ತರ ಚರ್ಚೆಗಳು ಸಹಜ ಮನೆ ಕುಮಾರಸ್ವಾಮಿ ಅವರು ನನಗೆ ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಪಕ್ಷ ವಿಸರ್ಜನೆ ಮಾಡ್ತೀನಿ ನನ್ನಂತ ಕಣ್ಣುಗಳನ್ನ ಕಣ್ಣೀರನ್ನು ಹಾಕಿರೋ ತಾವು ನೋಡಿದಿರಿ ಅದೇ ರೀತಿ ಹಲವಾರು ನಾಯಕರುಗಳು ಹಲವಾರು ರೀತಿಯ ಮಾತುಗಳ ಹೇಳಿದ್ದಾರೆ ಮನೆ ನಮ್ಮ ನಾಯಕರಾದಂತಹ ಡಿ ಶಿವಕುಮಾರ್ ಅವರು ಪೆನ್ ಕೋಡ್ ಅಂತ ಕೇಳಿದರು ಸೊ ಆ ರೀತಿ ರಾಜಕೀಯದಲ್ಲಿ ಈ ಚರ್ಚೆಗಳು ಸಹಜ ಆದರೆ ಮುಖ್ಯವಾಗಿ ಒಂದು ಕಾರ್ಯಕರ್ತನ ತುಂಬಿಸುವ ಒಂದು ರೀತಿ ಕೂಡ ಓಕೆ ಹಾಗಾಗಿ ಈ ಈಗಿನ ಪರಿಸ್ಥಿತಿಯಲ್ಲಿ ಬದಲಾವಣೆಯ ವಿಚಾರ ಖಂಡಿತ ಇಲ್ಲ ಯಾಕೆಂದ್ರೆ ನಾವು ಹದಿನೈದು ಇಪ್ಪತ್ತರಿಂದ ಇಪ್ಪತ್ತೆರಡು ಸ್ಥಾನಗಳನ್ನು ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತೀವಿ ನಾವು ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಇನ್ನೊಂದು ಎರಡು ಮೂರು ಸ್ಥಾನಗಳು ಫಿಫ್ಟಿ ಫಿಫ್ಟಿನಲ್ಲಿ ಅದನ್ನು ಇನ್ನು ದಿನ ಇದೆ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ ಇದು ಮೊದಲನೇ ವಿಚಾರ ಇನ್ನು ಎರಡನೇ ವಿಚಾರಕ್ಕೆ ಬರೋದಾದ್ರೆ ರಾಜ್ಯ ರಾಜಕಾರಣದಲ್ಲಿ ನಾವೇನೋ ಇವರು ಅಜಿತ್ ಇವರು ಹೇಳ್ತಾ ಇದ್ರು ಐದು ಸಲ್ ಲಾಸ್ಟ್ ನಡೆದಂಥ ಸರ್ವೇನಲ್ಲಿ ಒಂದು ತಿಂಗಳಿದ್ದಂಥ ಪರಿಸ್ಥಿತಿ ಈಗಿನ ಜೆ ಪಿಯಲ್ಲಿ ಇರ್ತಕ್ಕಂಥ ಒಳ್ಳೆ ಜಗಳ ಮತ್ತು ಬಿ ಜೆ ಪಿ ಜೆ ಡಿ ಎಸ್ನ ಏನೋ ಸಮ್ಮಿನ ಮೈತ್ರಿ ಒಕ್ಕೂಟದ ನಂತರ ಅವರಲ್ಲಿ ನಡೆದಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳು ಒಳಗೊಳಗೇನೆ ಇರ್ತಕ್ಕಂಥ ಏನು ಒಳಸುಳಿಗಳ ಯಾರಿಗೂ ಅರ್ಥ ಆಗಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವ್ರು ಹೇಳ್ತಾ ಇದ್ರು ಇವರು ಧರ್ಮಾಂಧರ ಆ ಇವರನ್ನ ವಿರೋಧನ ಬಿಜೆಪಿನ ದೂರ ಹಿಡೋದಕೋಸ್ಕರ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿ ಕೋಮುವಾದಿ ಬಿಜೆಪಿಗಳನ್ನ ದೂರದ ಕಾಂಗ್ರೆಸ್ ಬರ್ತೀವಿ ಎಸ್ ಡಿ ಪಿ ಐ ನ ಬೆಂಬಲ ತಗೊಂಡ್ ನಂತರ ಏನ್ ಕೋಮುವಾದಿ ಅದನ್ನೇನೆ ಎಸ್ ಡಿಪಿಐ ಬೆಂಬಲ ತಗೊಂಡು ಕೂಡ ನನ್ನ ಮೈತ್ರಿಕೂಟದಲ್ಲಿ ಇಟ್ಕೊಂಡು ನೀವು ಏನ್ ಕೋಮುವಾದ ಬಗ್ಗೆ ಕೋಮುವಾದ ನಾವು ಮಾತಾಡ್ತಿಲ್ಲ ನಾವು ಪ್ರಾಕ್ಟಿಕಲ್ ಪಾಲಿಟಿಕ್ಸ್ ನಮ್ಮ ಏನ್ ಇವತ್ತು ಕ್ಯಾಂಡಿಡೇಟ್ ಗಳನ್ನ ಕೊಟ್ಟಿದ್ದೇವೆ ಬಹುಮುಖ್ಯವಾಗಿ ಅರವತ್ತಕ್ಕಿಂತ ಎಪ್ಪತ್ತು ಪರ್ಸೆಂಟ್ ಯುವಕರಿಗೆ ಕೊಟ್ಟಿದ್ದೇವೆ ಯುವಕರು ಪಕ್ಷವನ್ನ ಮತ್ತೆ ನಮ್ಮ ಗ್ಯಾರಂಟಿ ಏನಿದೆ ಐದು ಗ್ಯಾರಂಟಿಗಳು ನಮ್ಮ ಪಕ್ಷದ ಕೈ ಹಿಡಿತವೆ ಅಂತ ಹೇಳಿ ನಮ್ಮ ಏನು ಕ್ಯಾಂಡಿಡೇಟ್ಸ್ ಇದೆ ಕ್ಯಾಂಡಿಡೇಟ್ನ ಕೈ ಹಿಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇದು ಎರಡನೇ ವಿಚಾರ ಮೂರನೇ ವಿಚಾರ ಈ ಬಿಜೆಪಿ ನಲ್ಲಿ ಇರ್ತಕ್ಕಂತ ಒಳ್ಳೆ ಜಗಳ ಬಿಜೆಪಿ ಅಲ್ಲಿ ಇರ್ತಕ್ಕಂಥ ಅಸಮಾಧಾನ ಬಿಜೆಪಿ ಹತ್ತು ವರ್ಷದ ವೈಫಲ್ಯಗಳು ಗಳು ಬೆಲೆ ಏರಿಕೆ ಮತ್ತೆ ಏನು ಈಗ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಎಲೆಕ್ಟ್ರೋಲ್ ಕರಪ್ಷನ್ಸ್ ಎಲೆಕ್ಟ್ರೋಲ್ ಬಾಂಡ್ ಕರಪ್ಷನ್ ಸೆವೆಂಟಿ ಲ್ಯಾಕ್ ಕ್ರೋರ್ ಅಂದ್ರೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಕರಪ್ಷನ್ ಆಗಿರ್ತಕ್ಕಂತ ಎಲೆಕ್ಟ್ರೋಲ್ ಬಾಂಡ್ ಸೆವೆಂಟಿ ಲ್ಯಾಕ್ ಕ್ರೋ ಸೆವೆಂಟಿ ಲ್ಯಾಕ್ ಕ್ರೋರ್ ಎಸ್ ಎಪ್ಪತ್ತು ಲಕ್ಷ ಕೋಟಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನಾನು ಎಪ್ಪತ್ತು ಲಕ್ಷ ಕೋಟಿ ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಏನು ಕರಪ್ಷನ್ ಅಂತಂದ್ರೆ ಎಲೆಕ್ಟ್ರೋಲ್ ಬಾಂಡ್ಸ್ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಅಕೌಂಟನ್ನ ಫ್ರೀಜ್ ಮಾಡ್ಕೊಂಡು ಜೆ ಪಿ ಸಾವಿರಾರು ಲಕ್ಷ ಕೋಟಿ ಕೂಡ ಇದೆಲ್ಲ ವಿಚಾರಗಳನ್ನು ರಾಜ್ಯದ ಜನತೆ ಕೂತ್ಕೊಂಡಿಲ್ಲ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪಿಗೆ ಈ ಸರಿ ಮತ್ತೆ ಮೈತ್ರಿಕೂಟಕ್ಕೆ ರಿಜೆಕ್ಟ್ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಇಪ್ಪತ್ತ ಇಪ್ಪತ್ತೆರಡು ಸ್ಥಾನಗಳನ್ನು ಗೆದ್ದ ಗೆಲ್ಲುತ್ತೆ ನೀವು ಹೇಳಬೇಕಾದದ್ದನ್ನು ಹೇಳಿದ್ರಿ ಈಗ ನಾನು ಉತ್ತರ ಕೊಡಿ ಈಗ ನಾನು ಕೊಡಿ ನೀವು ಹೇಳಬೇಕಾದದ್ದನ್ನು ಹೇಳಿದ್ರಿ ಫೈನ್ ನಿನ್ನೆ ಆರರಿಂದ ಏಳು ಗಂಟೆ ತನಕ ಕೂಡ ನಾವು ಎಲೆಕ್ಟ್ರಲ್ ಬಾಂಡ್ ಐ ಐಟಿ ಬಗ್ಗೆ ನೆನ್ನೆ ಕೂಡ ಡಿಸ್ಕಸ್ ಮಾಡಿದ್ದೀವಿ ಈ ಸಲ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಅನ್ನೋದು ಒಂದೇ ಅಲ್ಲ ಪ್ರಶ್ನೆ ಇರುವಂತದ್ದು ಕಾಂಗ್ರೆಸ್ನ ಒಳಗೆ ಸಿದ್ದರಾಮಯ್ಯನವರು ಟಿಕೆಟ್ ಕೊಡಿಸಿದವ್ರು ಎಷ್ಟು ಜನ ಗೆಲ್ತಾರೆ ಡಿ ಕೆ ಶಿವಕುಮಾರ್ ಅವರು ಟಿಕೆಟ್ ಕೊಡಿಸಿದವ್ರು ಎಷ್ಟು ಜನ ಗೆಲ್ತಾರೆ ಅನ್ನೋದು ಕೂಡ ಪ್ರಶ್ನೆ ಇದೆ ಅಲ್ಲ ಆಬ್ವಿಯಸ್ ಆಗಿ ಯಾವಾಗ್ಲೂ ಒಬ್ಬ ನಾನೊಬ್ಬ ನಾಯಕನಾಗಿದ್ದೀನಿ ಅಂತ ನನ್ನ ನನ್ನ ಫಾಲೋವರ್ಸ್ ಗಳಿಗೆ ನನ್ನನ್ನು ನಂಬಿ ಬಂದಿರತಕ್ಕಂಥವ್ರಿಗೆ ಟಿಕೆಟ್ ಕೊಡಿಸಿಲ್ಲ ಅಂತಂದ್ರೆ ನಾನೊಬ್ಬ ನಾಯಕನೇ ಅಲ್ಲ ಸೊ ಅದೇ ಕಾರಣದಿಂದ ಮನ ಸಿದ್ದರಾಮಯ್ಯ ಟಿಕೆಟ್ ಕೊಡ್ಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಕೊಡಿಸಿದ್ದಾರೆ ಟಿಕೆಟ್ ಕೊಡಿಸಿದ ಮೇಲೆ ಗೆಲ್ಲಿಸಿಕೊಳ್ಳಲೇ ಹೋದರೆ ಕುರ್ಚಿಗಳು ಅಲ್ಲಾಡ್ತಾವೆ ಸಿಂಹಾಸನಗಳು ಅಲ್ಲಾಡ್ತಾವೆ ಕುರ್ಚಿ ಕುರ್ಚಿಗಳು ಅಲ್ಲಾಡೋದಿಲ್ಲ ಯಾಕೆಂತ ಕುರ್ಚಿಗಳು ಚೇಂಜ್ ಕುರ್ಚಿಗಳು ಅಲ್ಲಾಡಿಸೋದು ನಾವು ರಸ್ತೆಗಳಲ್ಲಿ ಮತ್ತೆ ಸ್ಟುಡಿಯೋಗಳಲ್ಲಿ ಬದಲಾವಣೆ ಆಗೋದಿಲ್ಲ ಅದು ಇದರಲ್ಲಿ ಅಸೆಂಬ್ಲಿನಲ್ಲಿ ಸಿ ಎಲ್ ಪಿನಲ್ಲಿ ಬದಲಾವಣೆ ಆಗಬೇಕಾಗ್ತದೆ ಬಟ್ ಈಗಿನ ಪರಿಸ್ಥಿತಿಲಿ ಆ ವಿಚಾರನೇ ಆ ಪ್ರಶ್ನೆಯೇ ಪ್ರಸ್ತುತ ಯಾಕೆ ಅಂತ ಹೇಳಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಿಂದ ಇಪ್ಪತ್ತೆರಡು ಸ್ಥಾನ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೇವೆ ಮನೆ ಸಿದ್ಧರಾಮಯ್ಯನವರು ಅವರು ಕೊಟ್ಟಿರ್ತಕ್ಕಂಥ ಟಿಕೆಟ್ ಅಲ್ಲಿ ಬಹುತೇಕ ಸೀಟ್ ನಾವು ಗೆಲ್ತೇವೆ ಎಸ್ಪೆಷಲಿ ಹಳೆ ಮೈಸೂರು ಭಾಗದಲ್ಲಿ ನನ್ಗನ್ಸಂಗೆ ವಿರ್ ಗೋನ್ ಟು ಸ್ವೀಪ್ ಅಂಡ್ ಎಂಟರ್ ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಜೆಡಿಎಸ್ ಒಕ್ಕಲಿಗರ ಭದ್ರಕೋಟೆ ಏನು ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಒಂದು ಕಂಪ್ಲೀಟ್ ಅಂತ ಸಿದ್ದರಾಮಯ್ಯ ಅವರ ಮಗ ಅವರು ಯಾರೋ ಲೇಮ ಸುಮ್ನೆ ಏನೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ಬಿಟ್ರು ಅಂತಲ್ಲ ಮಾಜಿ ಶಾಸಕರು ಹೌದು ಅವರು ವೇದಿಕೆಯ ಮೇಲೆ ಭಾಷಣ ಮಾಡ್ತಾ ಹೇಳ್ತಾರೆ ನನ್ನ ತಂದೆ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ ಅಂತ ಸೇರಿದ್ದ ಜನರಿಗೆ ಮನವಿ ಮಾಡಿಕೊಳ್ತಾರೆ ಮತ್ತೆ ಮತ್ತೆ ವರ್ಷವೂ ಮುಂದುವರಿಯಬೇಕು ಅಂದರೆ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ ಅಂದ್ರೆ ನೀವು ಬೆಂಬಲ ಕೊಡದೆ ಹೋದ್ರೆ ಐದು ವರ್ಷ ಟರ್ಮ್ ಕಂಪ್ಲೀಟ್ ಮಾಡದೆ ನನ್ನ ತಂದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಯಬೇಕಾಗತ್ತೆ ಅಂತ ಅರ್ಥ ಪರ್ಸೆಂಟ್ ಆ ರೀತಿ ಅಲ್ಲ ಒಂದು ರೀತಿ ಏನೋ ಇನ್ ಕೇಸ್ ನಮ್ಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅತಿ ಹೆಚ್ಚು ಸ್ಥಾನಗಳ ಗೆಲ್ಲಿಲ್ಲ ಅಂತಂದ್ರೆ ಅವರಿಗೆ ವರ್ಚಸ್ ಇಲ್ಲ ಅಂತ ಹೇಳಿ ಬೇರೆ ಬೇರೆ ವ್ಯಾಖ್ಯಾನಗಳು ಬರ್ತವೆ ಹಾಗಾಗಿ ಆ ವ್ಯಾಖ್ಯಾನಗಳಿಗೆ ಅವಕಾಶ ಕೊಡಬೇಡಿ ಮೊನ್ನೆ ಸಿದ್ಧರಾಮಯ್ಯನವರ ನೇತೃತ್ವದ ನೇತೃತ್ವ ಚುನಾವಣೆ ಹೋಗ್ತಾ ಇದ್ದೇವೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಸಿ ಅಂತ ಮನವಿ ಮಾಡಿದ್ದಾರೆ ಏನ್ ತಪ್ಪಿದೆ ಅಶೋಕ್ ಗೌಡ್ರೆ ನೋಡಿ ಇದು ರಾಜಕಾರಣಿಗಳು ಬೇರೆ ಬೇರೆ ರೀತಿಯಲ್ಲಿ ಓಟ್ ಕೇಳ್ತಾರೆ ಕೆಲವರು ಸೆರೆಗೊಡ್ಡಿ ಓಟ್ ಕೇಳೋದನ್ನ ನೋಡಿದೀವಿ ಇನ್ ಕೆಲವರು ಕೈ ಮುಗಿದು ಓಟ್ ಕೇಳ್ತಾರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಓಟ್ ಕೇಳ್ತಾರೆ ಹಾಗೆ ನನ್ನ ಗೌರವ ಉಳಿಸೋದಕ್ಕೆ ಓಟ್ ಹಾಕಿ ಅಂತಿದ್ದಾರೆ ಏನ್ ತಪ್ಪಿದೆ ಅದರಲ್ಲಿ ಗೌರವ ಉಳಿಸಕ್ಕೆ ಅವತ್ತೆ ಯಾವತ್ತು ಸಿದ್ದರಾಮಯ್ಯನವರು ವರ್ಣಾದಲ್ಲಿ ಈ ತರ ಮಾತು ಹೇಳ್ತಾರೆ ಯಾವತ್ತ ಯತೀಂದ್ರ ಅವರು ಎಲ್ಲಿ ವರ್ಣದಲ್ಲಿ ಮಾತು ಹೇಳ್ತಾರೆ ಅದೇ ಟೈಮಲ್ಲೇ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದಲ್ಲಿ ಇರ್ತಾರೆ ಮಂಡ್ಯದಲ್ಲಿ ಒಂದು ಮಾತು ಹೇಳ್ತಾರೆ ಒಕ್ಕಲಿಗರಿಗೆ ಇನ್ನೊಮ್ಮೆ ಚಾನ್ಸ್ ಇದೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಅದು ಆ ಚಾನ್ಸ್ನ ಮಿಸ್ ಮಾಡ್ಕೊಬೇಡಿ ಅಂತಾರೆ ಇಷ್ಟು ಕಾನ್ಫಿಡೆನ್ಸ್ ಇರೋಂಥ ಸಿದ್ದರಾಮಯ್ಯವ್ರಿಗೆ ಅಕಸ್ಮಾತ್ ಇಷ್ಟು ಕಾನ್ಫಿಡೆನ್ಸ್ ಇದ್ದಾರೆ ಗೆದ್ದೆ ಗೆಲ್ತೀವಿ ನಾವೆಲ್ಲ ಇಪ್ಪತ್ತಿಪ್ಪತ್ತೆರಡು ಗೆಲ್ತೀವಿ ನಮ್ಮ ಗ್ಯಾರಂಟಿ ಯೋಜನೆಗಳೆಲ್ಲರೂ ಜನಗಳಿಗೆ ತಲುಪಿಟ್ಟಿದೆ ಅಂದರೆ ಮಗನ್ನೇ ನಿಲ್ಲಿಸೋರು ಯಾಕೆ ಪಾಪ ಲಕ್ಷ್ಮಣ್ ಅಂತವ್ರನ್ನ ಮ ಬಲಿಕ ಬಕ್ರ ಮಾಡ್ತಿದ್ರು ಮಾಡ್ತಿರಲಿಲ್ಲ ಖಂಡಿತವಲ್ಲೂ ಮಗನ್ನೇ ನಿಲ್ಸಿರೋದು ಇಪ್ಪತ್ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಮತ್ತು ನೆಂಟರಿಷ್ಟುಗಳಿಗೆ ಕೊಟ್ಟಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷ ಮೈಸೂರಲ್ಲಿ ಯಾಕೆ ಸಾಮಾನ್ಯ ಕಾರ್ಯಕರ್ತನ ಕೊಡುತ್ತೆ ಯಾಕೆ ಕೊಡುತ್ತೆ ಅಂತಂದರೆ ಮಗನ ನಿಲ್ಲಿಸಿದ್ರೆ ಸೋತ್ರೆ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳಿ ಮಗನ ಬದಲು ಅಲ್ಲಿ ಸುನೀಲ್ ಬೋ ಸುನಿಲ್ ಬೋಸುಗ್ ಕೊಡ್ತಾರೆ ಚಾಮರಾಜನಗರದಲ್ಲಿ ಇಲ್ಲಿ ಯಾಕೆ ಮಗನ ಕೊಡೋಲ್ಲ ಇನ್ಫ್ಯಾಕ್ಟ್ ಟು ತೌಸಂಡ್ ತೌಸಂಡ್ ಟ್ವೆಂಟಿ ತ್ರೀ ರಿಸಲ್ಟ್ ಬಂದಿದ್ದ ದಿವಸ ಅಥವಾ ಅದಕ್ಕಿಂತ ಹಿಂದೆ ನಾವೇ ಇಲ್ಲಿ ಚರ್ಚೆ ಮಾಡಿದ್ದೀವಿ ನೀವೇ ಹೇಳಿದಿರ ಯತೀಂದ್ರ ಅವರಿಗೆ ಚಾ ಮೈಸೂರಿನ ಲೋಕಸಭಾ ಕ್ಷೇತ್ರ ಕೊಡಬಹುದು ಅಂದ್ಬಿಟ್ಟು ನಾವೆಲ್ಲ ಚರ್ಚೆ ಮಾಡಿದ್ದೀವಿ ಅಂದರೆ ಅರ್ಥ ಏನು ಸೋಲುವ ಭೀತಿ ಸಿದ್ದರಾಮಯ್ಯವ್ರಿಗೆ ಕಾಡ್ತಾ ಇರತಕ್ಕಂಥದ್ದು ಒಂದನೇದು ಎರಡನೇದು ಪಾಪ ಗ್ಯಾರಂಟಿ 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 ಅಂತಾರೆ ಐದು ಗ್ಯಾರಂಟಿಗಳನ್ನ ಬಿಟ್ಟು ಆರನೇ ಗ್ಯಾರಂಟಿ ಅಂಗನವಾಡಿ ಕಾರ್ಯಕರ್ತರುಗಳನ್ನು ಇವತ್ತು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಇವರು ಆರನೇ ಘೋಷಣೆ ಅದಾಗಿತ್ತು ಅದ್ರ ಬಗ್ಗೆ ಯಾಕೆ ಇವತ್ತಿಗೂ ಮಾತಾಡ್ತಿಲ್ಲ ಆಶಾ ಕಾರ್ಯಕರ್ತರನ್ನ ಚುನಾವಣೆ ಉಪ ಚುನಾವಣೆ ದೃಷ್ಟಿಕೋನದಲ್ಲಿ ದುರುಪಯೋಗಪಡಿಸ್ಕಂತವರ ಸಾವಿರ ಕೋಟಿ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಅರ್ಥ ಆಗಲ್ಲ ಆಮೇಲೆ ನೆನಪುಸ್ಕೊತೀನಿ ನಿಮ್ಮ ಆಫೀಸಲ್ಲಿ ಹೇಳಿ ಕಳಸಿರ್ತಾರೆ ಇದನ್ನ ನೀವು ಮಾತಾಡಲೇಬೇಕು ಸ್ಟುಡಿಯೋದಲ್ಲಿ ಇನ್ನು ಮಾತಾಡಾ ಇದನ್ನ ಮಾತಾಡಬಹುದು ವಿಚಾರ ಅವರು ಗ್ಯಾರಂಟಿಗಳು ಅದ್ಭುತವಾಗಿ ವರ್ಕ್ ಆಗಿದಾವೆ ಅಂತ ನಿಮಗೆ ಗ್ಯಾರಂಟಿಗಳೇನು ವರ್ಕ್ ಆಗಿಲ್ಲ ಅಂತ ಈಗ ಅವರು ಲೋಕಸಭಾ ಚುನಾವಣೆ ಕಾಂಗ್ರೆಸ್ ಕಡೆಮಸ್ತನ ಬಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಂದೆ ಖಂಡಿತ ಅದಕ್ಕೆ ಬರ್ತಿದ್ದೀನಿ ಯಾಕೆ ಅಂತಾರೆ ರಘುವರಿ ಮೆನ್ಷನ್ ಮಾಡಿದಕ್ಕೆ ಅದು ಬಂದೆ ಅರ್ಚೆ ಏನೇನಿಲ್ಲ ಆದರೆ ಅತ್ಯಂತ ಪ್ರಮುಖವಾಗಿ ಈಗಾಗಲೇ ಭಯ ಕಾಡ್ತಾ ಇದೆ ಯಾಕಂದ್ರೆ ಅವ್ರ ಬೆಂಬಲಿಗರು ಜಮೀರ್ ಅಹಮದ್ರು ಏನೋ ಈ ಸತಿ ಮಿಸ್ಸಿಂಗ್ ಕಾಣಿಸ್ತಾ ಇಲ್ಲ ಎಲ್ಲೋ ಕಡೆ ಎಲ್ಲ ಸತಿಯೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈಗಾಗಲೇ ಎಲ್ಲರೂ ಗೊತ್ತಾಗಿದೆ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಸಿದ್ದರಾಮಯ್ಯವ್ರದ್ದು ಲೋಕಸಭೆ ರಿಸಲ್ಟ್ ಬಂದು ಜೂನ್ ಫೋರ್ತ್ ಬಂದ ಕೂಡಲೇ ಜುಲೈ ಅಥವಾ ಆಗಸ್ಟಲ್ಲಿ ಪದಚ್ಯುತಿ ಆಗ್ತದೆ ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅದರಿಂದಾಗಿ ನಮ್ಮದೆಲ್ಲ ಪದಚ್ಯುತಿ ಆಗುತ್ತೆ ಅಂತ ಹೇಳಿ ಅಥ್ವಾ ನಮಗೆ ಹೊಸ ಮಂತ್ರಿ ಆಗಲಿಕ್ಕೆ ಆಪರ್ಚುನಿಟಿ ಇದೆ ಅಂತೇಳಿ ಇನ್ನು ಕೆಲವರು ಗುಬ್ಬಿ ಶ್ರೀನಿವಾಸ್ ಇರ್ಬೋದು ಅಥವಾ ಬೇರೆ ಬೇರೆಯವರು ಇರ್ಬೋದು ಈಗಾಗಲೇ ಲೆಕ್ಕಾಚಾರಗಳು ಹಾಕ್ಕೊಂಡು ಕುತ್ಕೊಂಡ್ಬಿಡ್ಯಾರೆ ಮಂತ್ರಿ ಆಗ್ತೀವಿ ನಾವು ಅಂತೇಳಿ ಅಂದರೆ ಅರ್ಥ ಈಗಾಗಲೇ ಒಂದು ಭಯ ಮತ್ತು ಆತಂಕ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ ಯಾಕೆ ಕಾಡುತ್ತೆ ಅಂತಂದರೆ ಇವರು ಹಿಂದೆ ಏನು ಮಾಡಿದ್ರಲ್ಲ ಪರಮೇಶ್ವರನ ಸೋಲಿಸಿರಬಹುದು ಅಥವಾ ಬೇರೆ ಬೇರೆ ರೀತಿ ಅದೇ ರೀತಿ ನನಗೂ ಕಾಟುಗಳು ಸ್ಟಾರ್ಟ್ ಆಗ್ತದೆ ಅಂತ ಹೇಳಿ ಸಿದ್ದರಾಮಯ್ಯವ್ರಿಗೂ ಗೊತ್ತು ಮತ್ತು ಪ್ರತಿಯೊಬ್ಬ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈ ಸತಿ ತುಂಬ ಕ್ಯಾಲ್ಕುಲೇಟಿವ್ ಆಗಿ ನಾನು ಒಪ್ಕೊಂಡೆ ಪ್ರಶಾಂತ್ನಾಥು ಅವ್ರ ಕ್ಯಾಲ್ಕುಲೇಷನ್ಸ್ನ ಅಂದರೆ ಅವರು ಹೇಳಿದಂಥ ವಿಶ್ಲೇಷಣೆನ ಒಪ್ಕೊಳ್ತೀನಿ ಏನಂತಂದರೆ ತುಂಬ ರಿಸ್ತಗೊಳ್ಳಿದೆ ತುಂಬ ಸೇಫಾಗಿ ಗೇಮ್ ಆಡ್ತಿದ್ದಾರೆ ಯಾರದು ಅಂದರೆ ಅದು ಡಿ ಕೆ ಶಿವಕುಮಾರ್ ಅವರು ಯಾಕೆ ಅಂತಂದರೆ ಅವ್ರಿಗೆ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಆದರೆ ಬೆಂಗಳೂರು ಗ್ರಾಮಾಂತರದಲ್ಲೂ ನಾವು ಅವ್ರನ್ನ ಸೋಲಸೆ ಸೋಲಿಸ್ತೇವೆ ಇವರು ತುಂಬ ಆತ್ ಆತ್ಮವಿಶ್ವಾಸನ ಹೇಳ್ತಾರೆ ಇಪ್ಪತ್ತೆರಡು ಅಂತ ನಾವು ಹೇಳ್ತಿರೋದು ಇಪ್ಪತ್ತೆರಡದ ಇಪ್ಪತ್ತೆರಡು ನಮಗೆ ಬಂದೇ ಬರುತ್ತೆ ನಮ್ಮ ಪ್ರಯತ್ನ ಇರತಕ್ಕಂಥದ್ದು ಇಪ್ಪತ್ತೆಂಟು ನಮ್ ಪ್ರಯತ್ನ ಇಪ್ಪತ್ತೆಂಟು ನಮಗೆ ಆಗ್ಲೇನೆ ನಮ್ಗೆ ವಿಶ್ವಾಸ ಇದೆ ಇಪ್ಪತ್ತೈದ್ರ ಮೇಲೆ ಗೆದ್ದೆ ಗೆಲ್ತೀವಿ ಅಂತ ಹೇಳ್ಬೇಕು ನೀವು ಅಂತ ಬಟ್ ಈ ಕುದುಸ್ ಕೊಟ್ಟೋಗಣ ನಮಗೆ ವಿಶ್ವಾಸ ಇದೆ ಇಪ್ಪತ್ತೈದು ನಾವು ಗೆದ್ದೆ ಗೆಲ್ತೀವಿ ಇಪ್ಪತ್ತೆಂಟು ನಾವು ಪ್ರಯತ್ನದಲ್ಲಿದ್ದೀವಿ ಇದೀವಿ ಖಂಡಿತವಲ್ಲ ಅದನ್ನು ಗೆದ್ದೆ ಗೆಲ್ತೀವಿ ಅಂತ ಕ್ವಶನ್ ಒಂದೊಂದು ರೀತಿಯ ಮತ ಕೇಳೋ ಪದ್ಧತಿ ಅಪ್ಪ ಈ ಕುಮಾರಸ್ವಾಮಿ ಅವರು ಪ್ರತಿ ಚುನಾವಣೆಗೆ ಬಂದಾಗ ಆರೋಗ್ಯದ ವಿಷಯ ಮಾತಾಡ್ತಾರೆ ಅಂತ ಕಾಂಗ್ರೆಸ್ನವರು ಟ್ರೋಲ್ ಮಾಡ್ತಾರೆ ಪ್ರತಿ ಚುನಾವಣೆ ಬಂದ ಕಣ್ಣೀರಾಗ್ತಾರ ಆರೋಗ್ಯದ ವಿಷಯ ಮಾತಾಡ್ತಾರೆ ಹಂಗೆ ಸಿದ್ಧರಾಮಯ್ಯನವ್ರು ಈ ಸಲ ಮಾಡ್ತೀನಿ ಅಂತ ಹೇಳಿದ್ರು ಅದ್ ಹೇಳಿರ್ತಾರ್ ಬಿಡಿ ಸರ್ ಈಗ ಸಿದ್ಧರಾಮಯ್ಯ ಅವ್ರು ಇದೇ ಕೊನೆ ಚುನಾವಣೆ ಅಂತ ಲಾಸ್ಟ್ ಟೈಮ್ ಹೇಳಿರ್ಲಿ ಇವಾಗ ಹೇಳುದನ್ನ ರಾಜಕೀಯ ನಿವೃತ್ತಿ ಚುನಾವಣಾ ರಾಜಕೀಯ ನಿವೃತ್ತಿ ಹಂಗೆ ಹಂಗೆ ಅವ್ರ ವೋಟ್ ಕೇಳ್ತಾ ಇದ್ದಾರೆ ತಮ್ಮ ಕ್ಷೇತ್ರದಲ್ಲಿ ತಾವು ಕರೆಕ್ಟ್ ಸರ್ ಅನ್ಯಾಕ್ ಏನೇನೂ ಅರ್ಥ ಮಾಡ್ಕೋಬಲ್ಲ ನೀವ್ ನೀವ್ ಹೇಳೋದು ಕರೆಕ್ಟ್ ಇದೆ ಯಾಕಂತಂದ್ರೆ ರಾಜಕೀಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ರೀತಿ ಬೇಕಾದರೂ ಚರ್ಚೆಗಳಾಗ್ಬೋದು ಗೊಂದಲಕ್ಕೂ ಕಾರಣ ಆಗ್ಬೋದು ಮೊದಲಿಗೆ ಈ ಕಾ ಈ ಕಾಂಗ್ರೆಸ್ನ ವಾಟ್ಸಪ್ ಯೂನಿವರ್ಸಿಟಿಗೆ ಒಂದು ಕರೆಕ್ಷನ್ ಮಾಡಿಬಿಡ್ತೀನಿ ನಾನು ಔಟ್ ಆಫ್ ದಿ ಬಾಕ್ಸ್ ಹೋಗ್ತಿದ್ದೀನಿ ಅನ್ಕೋಬೇಡಿ ಕುಮಾರಣ್ಣ ಅವರು ಹೇಳಿದರು ನನಗೆ ಅಧಿಕಾರ ಬಂದು ನನ್ನ ಪಂಚರತ್ನ ಯೋಜನೆಗಳನ್ನು ನನ್ನ ಅಧಿಕಾರ ಅವಧಿನಲ್ಲಿ ಜಾರಿಗೊಳಿಸ್ಲಿಲ್ಲ ಅಂದರೆ ನನ್ನ ಪಕ್ಷ ವಿಸರ್ಜಿಸ್ತೀನಿ ಅಂತ ಹೇಳಿದರು ಇದು ಏನಕ್ಕೆ ಕಾಂಗ್ರೆಸ್ ಅವರು ಪದೇ 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 ಹೇಳ್ತಾರೋ ಗೊತ್ತಿಲ್ಲ ಸರ್ ಅದು ಹೇಳ್ಕೊಳ್ಳಿ ಅವರು ಅವ್ರಿಗೆ ಒಳ್ಳೇದಾಗಲಿ ಕಾಂಗ್ರೆಸ್ ಅವ್ರಿಗೆ ಸರ್ ನಮಗೆ ಮೊನ್ನೆ ಅವರು ಸಿ ಎಮ್ ಆಗಿರ್ತಾರೋ ಇಲ್ಲ ನಯನ ಅವ್ರನ್ನ ಕರ್ಕೊಂಡು ಬಂದು ಸಿ ಎಮ್ ಅದು ನಮಗೆ ಬೇಕಿಲ್ಲ ಸರ್ ನಮಗೇನು ಅಂದರೆ ನಮ್ಮ ಪಕ್ಷ ಸಂಘಟನೆ ಆಗಬೇಕು ನಯನ ಅವ್ರ ಹೆಸರು ಬಂತೀಗ ಆಗಲಿ ಸರ್ ಯಾಕೆಂತಂದರೆ ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಹೇಗೆ ಕಾಂಗ್ರೆಸ್ ಅವರು ಗಿಮಿಕ್ಸ್ ಮತ್ತು ಬ್ಲ್ಯಾಕ್ ಮೇಲ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತಂದರೆ ಶಾಸಕರು ಸಚಿವರು ನೀವು ಮತ ಹಾಕ್ಲಿಲ್ಲ ಅಂದರೆ ಗ್ಯಾರಂಟಿ ರದ್ದಾಗ ಚಾನ್ಸಸ್ ಇರುತ್ತೆ ಆದರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲೂ ಅವರನ್ನು ಕಿವಿಯಿಂದ ಕೆಲಸ ಮಾಡಲ್ಲ ನೀವು ಹೇಳಿ ಅನ್ನೋ ಥರನೇ ಇರುತ್ತೆ ಸ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಇದೇ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರೆ ನನ್ನ ಹಿಂದೆ ನಿಲ್ಲಿ ಈ ಬಾರಿ ನನಗೊಂದು ಒಳ್ಳೆ ಅವಕಾಶ ಬಂದಿದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ರು ಅದು ಅವರ ಪ ಅವರ ಒಂದು ಪಾಲಿಟಿಕ್ಸ್ ಸ್ಟ್ರಾಟಜಿ ಅದು ಓಕೆ ಮಾನ್ಯ ಅವರು ಐಂದ ಸಮಾವೇಶಗಳಲ್ಲಿ ಸಭೆಗಳನ್ನ ಉದ್ದೇಶಿಸಿ ನನಗೆ ಈ ಬಾರಿ ಕೊನೆ ಅವಕಾಶ ಇದೆ ನಾನು ಮುಖ್ಯಮಂತ್ರಿ ಎಲ್ಲೂ ಅವ್ರು ಹೇಳಿರಲಿಲ್ಲ ಇದೇ ರೀತಿ ಗಿಮಿಕ್ಸ್ ಮಾಡ್ಕೊಂಡು ಬಂದರು ಅವರು ನೂರು ಮೂವತ್ತೈದು ಸೀಟ್ಗಳು ಬಂತು ಆದ್ರೂ ಒಂದು ವಾರ ಆಯಿತು ಎರಡು ವಾರ ಆಯಿತು ಕಿತ್ತಾಟಾಯಿತು ಕೊನೆಗೇನು ಅಂತ ಗೊತ್ತಾಯಿತು ಇವಾಗಲೂ ಸರ್ ಇವರು ಇದೇ ಗಿಮಿಕ್ಸ್ನ ಮಾಡ್ತಿದ್ದಾರೋ ಹೊರ್ತು ಇಲ್ಲಿ ಅವರು ಐಂದ ಟಾರ್ಗೆಟ್ ಮಾಡ್ಕೋಬೇಕು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರು ಯಾಕೆಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಉದಾಹರಣೆ ಮಂಡ್ಯದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ಕೇಳು ಅವ್ರಿಗೆ ಇದೇ ಗೆದ್ದಿದ್ರು ಈ ಬಾರಿ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಒಂದು ಮೈತ್ರಿ ಇರೋದ್ರಿಂದ ಅವ್ರಿಗೆ ಗೊತ್ತಾಗಿದೆ ನಾವು ಅಯಿಂದಾಗೂ ಟಾರ್ಗೆಟ್ ಮಾಡಬೇಕು ಒಕ್ಕಲಿಗರಿಗೂ ಟಾರ್ಗೆಟ್ ಮಾಡಬೇಕು ಅಂತ ಮಾಡಲಿ ನಾವು ಹೇಳ್ತಿರೋದು ಇಲ್ಲಿ ಮೊನ್ನೆ ಅವರು ಬರೀ ಎರಡು ಕ್ಷೇತ್ರ ಕೊಟ್ಬಿಟ್ಟು ನಿಮ್ಮ ಈ ಮಟ್ಟದ ಒಂದು ಶಕ್ತಿಶಾಲಿ ಅಂತ ಒಂದು ಅವರು ಬರೀ ಎರಡೇ ಕ್ಷೇತ್ರ ನೀವು ಉಸ್ತುವಾರಿ ನೋಡ್ಕೊಳ್ಳಿ ಅಂತ ಅಂದರೆ ಅಲ್ಲಿಗೆ ಗೊತ್ತಾಗ್ತಿದೆಯಲ್ಲ ಏನಾಗ್ಬೋದು ಮುಂದಿನ ಚುನಾವಣೆ ನಾನು 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 ಪದ ಪುನಃ ಹೇಳ್ತಿದ್ದೀನಿ ಇಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಮ್ ಆಗ್ತಾರೆ ನಮಗೆ ಬೇಡ ಸರ್ ನನಗೆ ನ ಇಂಡಿವಿಜುವಲ್ ಆಗಿ ನನ್ನ ಪಕ್ಷ ಸಂಘಟನೆ ಆಗಬೇಕಷ್ಟೆ ನನಗೆ ಕೊಟ್ಟಿರೋಂಥ ಮೂರು ಕ್ಷೇತ್ರಗಳು ನಾವು ಗೆಲ್ಲಬೇಕು ಗೆದ್ದು ತೋರಿಸ್ಬೇಕು ಅನ್ನೋದು ನಮ್ಮ ಸ್ಟ್ರಾಟಜಿ ಮತ್ತೆ ಒಟ್ಟು ಹನ್ನೆರಡು ಕ್ಷೇತ್ರದಲ್ಲಿ ನಿಮ್ಮ ಶಕ್ತಿ ಇದೆ ಅಲ್ಲಿ ಬಿಜೆಪಿನ ಗೆಲ್ಲಿಸಬೇಕು ಖಂಡಿತ ಸರ್ ನಾವು ಹೇಗೆ ಮೂರು ಕ್ಷೇತ್ರ ಅದೇ ಅದೇ ಕಾರಣದಿಂದ ಅವರು ಅವರ ಅಭ್ಯರ್ಥಿಗಳನ್ನ ಆಗಲಿ ಸಚಿವರುಗಳಾಗಲಿ ಶಾಸಕರಾಗಲಿ ಕಂಟೆಸ್ಟ್ ಮಾಡ್ಲಿಕ್ಕೆ ಒಪ್ಪಲಿಲ್ಲ ಕುಮಾರಣ್ಣ ಅವ್ರು ಎರಡು ಸೀಟ್ ತಗೊಳ್ತಾರೆ ಮೂರು ಸೀಟ್ ತಗೊತಾರೆ ಐದು ಸೀಟ್ ಅಂತ ಒಂಥರ ಕೆ ಕೆ ಹಾಕಿದ್ರು ಆ ಒಂಥರ ಅಣಕಿಸಿದ್ರು ಅವ್ರಿಗೆ ಗೊತ್ತಾಯಿತು ಕೊನೆಗೆ ಕುಮಾರಣ್ಣ ಅವರು ಮೈತ್ರಿ ಏನಾದರೂ ಆಗಿಬಿಟ್ರೆ ಮೂರು ಕ್ಷೇತ್ರದ ಜೊತೆ ಇನ್ನೂ ಹದಿನೈದು ಹದಿನೆಂಟು ಕ್ಷೇತ್ರದಲ್ಲಿ ಪ್ರಭಾವ ಬೀರ್ತಾರೆ ಇದೆಲ್ಲ ಗೊತ್ತಿದ್ದರಿಂದ ಕಾಂಗ್ರೆಸ್ ಅವರು ಅವರ ಒಂದು ಅವರ ಅಭ್ಯರ್ಥಿಗಳ ಸಚಿವರು ಹಿಂದೆ ಟಾಕಿದ್ರು ನಾನು ಇಂಡಿವಿಜುವಲಾಗಿ ಒಂದು ನಮ್ಮ ಜಿಲ್ಲೆಯೂ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಶಾಸಕರು ಸಚಿವರುಗಳು ಹಿಂದೆ ಬಂದರು ಅಂತ ಇಲ್ಲಿ ಸರ್ ಪ್ಯೂರ್ಲಿ ಅವರು ಮಾಡ್ತಿರೋದು ಐಂದ ಮತ್ತೆ ಒಕ್ಕಲಿಗ ಮತಗಳನ್ನ ಸೆಳಿಲಿಕ್ಕೆ ಈ ರೀತಿ ಒಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ ಇದನ್ನ ಈ ರೀತಿ ಈ ಬಾರಿ ಮತದಾರರು ಬುದ್ಧಿವಂತ ಹೇಳೋದೇನು ಮುಖ್ಯಮಂತ್ರಿ ಬದಲಾವಣೆ ಅಂತ ಏನೂ ಆಗೋದಿಲ್ಲ ಸುಮ್ಮನೆ ವೋಟ್ ಬ್ಯಾಂಕ್ ಬ್ಯಾಂಕ್ ಗಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನು ಒಬ್ಬ ಮತದಾರ ಹಾಗೂ ನಾನು ಒಂದು ಪಕ್ಷದ ವಕ್ತಾರನ್ನ ಹೇಳ್ತಿದ್ದೀನಿ ಮನೆ ಸಿದ್ದರಾಮಣ್ಣ ಅವರು ಇರ್ತಾರೋ ಮಾನ್ಯ ಡಿ ಕೆ ಶಿವಕುಮಾರ್ ಇರ್ತಾರ ಇನ್ನೊಬ್ರು ತಂದು ಮಾಡ್ತಾರೆ ನಮ್ಗೆ ಅದು ಬೇಕಿಲ್ಲ ಸರ್ ಸಿ ಡಿ ಕೆ ಶಿವಕುಮಾರ್ ಅವರು ಒಕ್ಲಿರು ಮಾಡ್ತೀವಿ ಅಂತ ಹೇಳಿ ಮೋಸ ಮಾಡಿದ್ರು ನಿಮ್ಗೆ ಬಹಳ ಮುಖ್ಯ ಅದೇ ವಿಷಯ ಇದೆ ಬಟ್ ಈಗ ನಾವು ಚುನಾವಣೆ ಸಂದರ್ಭದಲ್ಲಿ ಇರೋದ್ರಿಂದ ಈಗ ಒಕ್ಲಿಗರು ನೋಡಿ ಹೋದ್ಬಾರಿ ಚ ಒಳ್ಳೆ ಮತದಾನ ಮಾಡಿದ್ರು ಎಲ್ಲಿ ಒಕ್ಲಿಗರು ಕೈ ಹಿಡಿಲಿಲ್ಲ ಕಾಂಗ್ರೆಸ್ ಅವರು ಗೊತ್ತಾಯ್ತು ಅವ್ರಿಗೆ ಸಿದ್ಧರಾಮಣ್ಣನೇ ಬೇಕು ನಮಗೆ ಅಂತ ಈ ಬಾರಿ ಹಿಂದದವರು ಹಿಂದೆ ಹೋಗ್ಬಿಡ್ತಾರೆ ಒಕ್ಲಿಗರು ಹಿಂದೆ ಹೋಗ್ತಾರೆ ನಮ್ಮ ಒಂದು ಸ್ಟ್ರಾಟಜಿ ತಗೊಂಡು ಬಂದಿದ್ದಾರೆ ಇದು ಖಂಡಿತ ಕಾಂಗ್ರೆಸ್ ಅಲ್ಲಿ ಈ ಬಾರಿ ವರ್ಕೌಟ್ ಆಗಲ್ಲ ನಾನು ಆಗಲಿ ಹೇಳಿದ್ನಲ್ಲ ಸರ್ ಆ ರೀತಿ ಏನಾದರೂ ಆಗಿದ್ದಿದ್ರೆ ಮಾನ್ಯ ಸಿದ್ಧರಾಮಣ್ಣ ಅವರು ಇಪ್ಪತ್ತೆಂಟು ಕ್ಷೇತ್ರ ಸುತ್ತಿ ಬಂದು ಬರ್ತಿದ್ರು ಈ ಬಾರಿ ಕೊಡ್ತಿರೋದೆಷ್ಟು ಎರಡು ಕ್ಷೇತ್ರಗಳು ಮಾನ್ಯ ಉಪಮುಖ್ಯಮಂತ್ರಿ ಅವರುಗಳು ಎಲ್ಲಿ ಸ್ಟಾರ್ಟ್ ಆಗಿದೆ ಈಗ ಎರಡು ಕ್ಷೇತ್ರ ಕಾನ್ಸಂಟ್ರೇಟ್ ಮಾಡ್ಕೊಂಡು ಪ್ರಚಾರ ಮಾಡ್ತಿದಾರಪ್ಪ ರಾಜ್ಯ ಪ್ರವಾಸಕ್ಕೆ ಹೋಗೋದಿಲ್ವಾ ಸಿದ್ದರಾಮಯ್ಯ ಕಾಂಗ್ರೆಸ್ನ ರಾಷ್ಟ್ರ ನಾಯಕರುಗಳು ಹೇಳಿದ್ದಾರೆ ಮಾಧ್ಯಮಗಳಲ್ಲಿ ಬಂದಿದೆ ಸಿದ್ದರಾಮಯ್ಯ ಅವ್ರಿಗೆ ಎರಡು ಕ್ಷೇತ್ರ ನೀವು ನೋಡ್ಕೊಳ್ಳಿ ಬಿಗಿ ಮಾಡ್ಕೊಳ್ಳಿ ಆ ಸಾಧ್ಯವಾದ್ರೆ ಗೆದ್ಕೊಂಡು ಬನ್ನಿ ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಸರ್ ಕಳೆದ ಎರಡು ದಿನದಿಂದ ಎಲ್ಲ ಸಭೆಗಳನ್ನು ನೀವು ನೋಡಿ ಹೇಳಿಕೆ ಅವರು ಒಂದೇ ಹೇಳ್ತಿರೋದು ನನಗೆ ಭವಿಷ್ಯ ಇದೆ ಅವಕಾಶ ಇದೆ ಈ ಬಾರಿ ನನಗೆ ಮತ ಕೊಡಿ ಅಂದರೆ ಅರ್ಥ ಏನು ಸರ್ ಈ ಚುನಾವಣೆ ಆಗ್ತಿದ್ದಿದ್ದಾಗೆ ಖಂಡಿತವಾಗ್ಲೂ ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗುತ್ತೆ ನನಗೆ ಸಿಗುತ್ತೆ ಅಂತ ಪುನಃ ಅದೇ ಸ್ಟೋರಿ ತಗೊಂಡ್ಬರ್ತಾರೆ ಜೆ ಡಿ ಎಸ್ ಇಸ್ ಲೀಸ್ಟ್ ಇಂಟ್ರೆಸ್ಟೆಡ್ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ನೋಡಿ ಜೆ ಡಿ ಎಸ್ಗೆ ಕಳೆದ ಬಾರಿ ಎಂಟು ಪರ್ಸೆಂಟ್ ಮತಗಳನ್ನು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಕಳ್ಕೊಂಡಿತ್ತು ಐದು ಪರ್ಸೆಂಟ್ ಕಾಂಗ್ರೆಸ್ಗೆ ಹೋಗಿತ್ತು ಮೂರು ಪರ್ಸೆಂಟ್ ಬಿ ಜೆ ಜೆ ಪಿ ಈ ಮೈತ್ರಿಗೆ ಮುಖ್ಯ ಕಾರಣನೇ ಆ ಮೂರು ಪರ್ಸೆಂಟ್ ಹೆಚ್ಚುವರಿ ಮತಗಳನ್ನು ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ತೆಗೆದುಕೊಂಡಿತ್ತು ಹೀಗಾಗಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಜೆ ಡಿ ಎಸ್ನ ಅಸ್ತಿತ್ವವನ್ನು ಕೂಡ ನಿರ್ಧರಿಸುತ್ತೆ ಯಾಕೆ ಜೆ ಡಿ ಎಸ್ ಹೇಳ್ತಾ ಇದೆ ನಮಗೆ ಈ ಬಿ ಜೆ ಪಿ ಮೈತ್ರಿ ಅನಿವಾರ್ಯ ಅಂತಕ್ಕಂಥದ್ದು ನಾಳೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ನ್ಯಾಚುರಲಿ ಒಕ್ಕಲಿಗರ ಮತಗಳು ಡಿ ಕೆ ಶಿವ ಅಧಿಕಾರದಲ್ಲಿದ್ದವರ ಬಳಿ ಒಕ್ಕಲಿಗರ ಮತಗಳು ಶಿಫ್ಟ್ ಆಗ್ತವೆ ಕರೆಕ್ಟ್ ಮತ್ತು ನೀವು ಅಧಿಕಾರದಲ್ಲಿ ಒಂದು ಸಲ ಮುಖ್ಯಮಂತ್ರಿಯಾಗಿ ಕುಳಿತ ನಂತರ ಜಾತಿಗಳು ನಿಮ್ಮನ್ನು ನೋಡುವ ದೃಷ್ಟಿಕೋನ ಬದಲಾವಣೆ ಆಗುತ್ತೆ ಹೊಸ ಲೀಡರ್ ಸಿಕ್ಕಂ ಹೀಗಾಗಿ ಜೆ ಡಿ ಎಸ್ಗೆ ಏನಕ್ಕೇನ ಈ ಬಾರಿ ದಿಲ್ಲಿಯಲ್ಲಿ ಒಂದು ಅಧಿಕಾರ ದೊರೆತರೆ ಡಿ ಕೆ ಶಿವಕುಮಾರನ್ನು ಟೇಕ್ ಓನ್ ಮಾಡಬಹುದು ಅಂತಕ್ಕಂಥ ಒಂದು ಪ್ರಯತ್ನ ಜೆ ಡಿ ಎಸ್ನಿಂದ ನಡೀತಾ ಇದೆ ಹೀಗಾಗಿ ನನಗನ್ಸುತ್ತೆ ಈಗ ಅಶ್ವಿನ ಗೌಡ್ರು ಹೇಳ್ತಾರೆ ಐ ಲೀಸ್ಟ್ ಇಂಟ್ರೆಸ್ಟೆಡ್ ಸಿದ್ದರಾಮಯ್ಯವ್ರು ಆಗ್ತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಡಿ ಕೆ ಶಿವಕುಮಾರ್ ಆಗ್ತಾರೋ ಇಲ್ವೋ ಅನ್ನೋದರಲ್ಲೇ ಜೆ ಡಿ ಎಸ್ನ ಇಂಟ್ರೆಸ್ಟ್ ಇರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯನವರು ಒಬ್ಬ ನ್ಯಾಚುರಲ್ ರಾಜಕೀಯ ಶತ್ರು ಯಾಕಂದರೆ ಅವ್ರದ್ದು ಓಟ್ ಬ್ಯಾಂಕ್ ಬೇರೆ ಇದೆ ಇವ್ರ ವೋಟ್ ಬ್ಯಾಂಕ್ ಬೇರೆ ಇದೆ ಅದು ಕೊಲೆ ಅದು ಅದು ಅದರಲ್ಲಿ ಕೊಲಿಜನ್ ನಡೀತಾನೆ ಇರುತ್ತೆ ನೀವು ಹತ್ತೊಂಬತ್ತರಲ್ಲಿ ಮೈತ್ರಿ ಮಾಡಿಕೊಂಡ್ರು ವೋಟ್ ಬ್ಯಾಂಕ್ ಸೇಮ್ ಇದೆ ಒಕ್ಕಲಿಗರು ಒ ಬಿ ಸಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹಾಕಲಿಲ್ಲ ಕಾಂಗ್ರೆಸ್ನವರು ಜೆ ಡಿ ಎಸ್ನ ಒಕ್ಕಲಿಗರಿಗೆ ವೋಟ್ಗಳನ್ನು ದೇವೇಗೌಡರನ್ನು ಸೋಲ್ಸಿದ್ರು ರಾಜಣ್ಣ ಮೈಸೂರಿನಲ್ಲಿ ಪ್ರತಾಪ್ ಸಿಂಹನ ಜಿ ಟಿ ದೇವೇಗೌಡರು ಗೆಲ್ಸಿದ್ರು ಮೈತ್ರಿ ಕಾಂಗ್ರೆಸ್ ಇದ್ದಾಗ ಎಸ್ ಹೀಗಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋದು ಜೆ ಡಿ ಎಸ್ಗೆ ಅಸ್ತಿತ್ವದ ಪ್ರಶ್ನೆಯಾಗಿ ಪರಿಣಿತವಾಗತ್ತೆ ಒಂದು ವೇಳೆ ಹಾಗೆ ನಾನು ಹೇಳ್ತೀನಿ ಇವತ್ತಿನ ಸ್ಥಿತಿಯಲ್ಲಿ ಲೋಕಸಭೆಯಲ್ಲಿ ಮೈತ್ರಿ ಆಗದೇ ಇತ್ತು ಅಂತ ತಿಳ್ಕೊಳ್ಳೋಣ ಜೆ ಡಿ ಎಸ್ ಲೋಕಸಭೆಯಲ್ಲಿ ಒಂದು ಸ್ಥಾನ ಎಲ್ಲೋ ಪಡೆದ್ರೆ ಹೆಚ್ಚು ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂದ್ಕೊಳ್ಳೋಣ ಈಗ ಒಂದು ವೇಳೆ ಇವತ್ತು ಸುಮಲತಾ ಪಕ್ಷೇತರರಾಗಿ ನಿಂತಿದ್ರೆ ಟ್ರ್ಯಾಂಗ್ಯುಲರ್ ಆಗಿದ್ದರೆ ಅಡ್ವಾಂಟೇಜ್ ಕಾಂಗ್ರೆಸ್ ಇರ್ತಾ ಇತ್ತು ಇವತ್ತು ಟ್ರ್ಯಾಂಗ್ಯುಲರ್ ಇಲ್ಲ ಅನ್ನೋ ಕಾರಣಕ್ಕೆ ಅಡ್ವಾಂಟೇಜ್ ಕುಮಾರಸ್ವಾಮಿ ಎಸ್ ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಒಕ್ಕಲಿಗರ ಮತಗಳು ಇವತ್ತೇನು ಐದು ಪರ್ಸೆಂಟ್ ಕೇವಲ ನಿರೀಕ್ಷೆಯಲ್ಲಿ ಶಿಫ್ಟ್ ಆಗಿವೆ ಅವು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ ಆ ಕಾರಣದಿಂದ ಕೂಡ ನೋಡಿ ಸಿದ್ದರಾಮಯ್ಯನವರ ಕ್ಷೇತ್ರದ ಬಗ್ಗೆ ಜೆ ಡಿ ಎಸ್ ಭಾಳ ತಲೆ ಕೆಡಿಸ್ಕೊಂಡಿಲ್ಲ ತಲೆ ಕೆಡಿಸ್ಕೊಂಡಿದೆಯಾ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿತ್ತು ಈ ಬಾರಿ ಯಾರನ್ನು ಕಟ್ಟಿ ಹಾಕುವ ಪ್ರಯತ್ನ ಆಗ್ತಾ ಇದೆ ಡಿ ಕೆ ಶಿವಕುಮಾರ ಬೆಂಗಳೂರು ಗ್ರಾಮಾಂತರವನ್ನು ಕಟ್ಟಿ ಹಾಕ್ತಕ್ಕಂಥ ಪ್ರಯತ್ನವನ್ನು ಜೆ ಡಿ ಎಸ್ ಯಾಕೆ ಮಾಡಿ ಇಲ್ಲಾಂದ್ರೆ ಯಾವತ್ತು ಜೆ ಡಿ ಎಸ್ ಒಪ್ತಾ ಇತ್ತು ರೀ ಯಾವ ದೇವೇಗೌಡರು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ ಪಶ್ಚಾತ್ತಾಪ ಅಂತ ಯಮುನಾ ನದಿ ತೀರದಲ್ಲಿ ಉಪವಾಸ ಕುಳಿತುಕೊಂಡಿದ್ರು ಅವರ ಅಳಿಯ ಬಿ ಜೆ ಪಿ ಟಿಕೆಟ್ ಮೇಲೆ ಸ್ಪರ್ಧಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಕೇವಲ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾಗ ದೇವೇಗೌಡರು ಎರಡು ವರ್ಷ ಬೇಸರದಲ್ಲಿದ್ದರು ಇವತ್ತು ಅನಿವಾರ್ಯ ಸ್ಥಿತಿಯಾಕಿದೆ ದೇವೇಗೌಡರಿಗೂ ಗೊತ್ತಿದೆ ನನ್ನ ನಂತರ ನನ್ನ ನಂತರ ಒಕ್ಕಲಿಗರ ಮಾಸ್ ಲೀಡರ್ ಯಾರಾಗ್ತಾರೆ ಅದು ಜೆ ಡಿ ಎಸ್ನ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಇವತ್ತೇನು ಇವತ್ತು ದೊಡ್ಡ ಮಾಸ್ ಲೀಡರ್ ಅಂತ ನೀವು ನೀವು ಎಕ್ದಮ್ ಹೇಳಲಿಕ್ಕೆ ಬರಲ್ಲ ಈಗ ಸಿದ್ದರಾಮಯ್ಯ ಯಡಿಯೂರಪ್ಪ ದೇವೇಗೌಡರ ನಂತರದ ಒಬ್ಬ ಮಾಸ್ ಲೀಡರ್ ಅಂತ ಹೇಳ್ಬೋದು ಒಂದು ವೇಳೆ ಮುಖ್ಯಮಂತ್ರಿ ಆದರೆ ಹಿ ವಿಲ್ ಡೆಫಿನೆಟ್ಲಿ ಟೇಕ್ ಒಕ್ಕಲಿಗ ವೋಟ್ಸ್ ಅದು ಜೆ ಡಿ ಎಸ್ಸನ್ನು ಬಿ ಜೆ ಪಿ ಹತ್ತಿರ ದೂಡಿದೆ ಇದು ವಾಸ್ತವ ಅಂದರೆ ನೀವು ಹೇಳೋದು ಜೆ ಡಿ ಎಸ್ನವ್ರು ಒಳಗಿಂದೊಳಗೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅಕಸ್ಮಾತ್ ಲೋಕಸಭೆ ಚುನಾವಣೆಯ ನಂತರ ಸರ್ಕಾರ ಬೀಳದೆ ಹೋದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಷ್ಟು ಒಳ್ಳೆಯದು ಅಂತ ನೋಡಿ ಸಿದ್ದರಾಮಯ್ಯನವರ ಜೊತೆ ಅವ್ರದ್ದೊಂದು ಡಿಫ್ರೆಂಟ್ ಟೈಪ್ ಆಫ್ ಕಾಸ್ಟ್ ಬ್ಯಾಟಲ್ಲೂ ಇದೆ ಮತ್ತು ದೇವೇಗೌಡರು ಸಿದ್ದರಾಮಯ್ಯನವರ ನಡುವಿನ ಶತ್ರುತ್ವವೂ ಕೂಡ ಅದಿದೆ ಆದರೆ ಡಿ ಕೆ ಶಿವಕುಮಾರ್ ಹಾಗಲ್ಲ ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ನ ಸಿದ್ದರಾಮಯ್ಯನವರಿಗೆ ಜೆ ಡಿ ಎಸ್ನ ವೋಟ್ಗಳನ್ನು ತೆಗೆದುಕೊಳ್ಳೋ ಶಕ್ತಿ ಇಲ್ಲ ಅವರು ಒ ಬಿ ಸಿ ವೋಟ್ಸ್ಗಳನ್ನು ಮ್ಯಾನೇಜ್ ಮಾಡ್ಬೋದು ಡಿ ಕೆ ಶಿವಕುಮಾರ್ಗೆ ಒಕ್ಕಲಿಗ ವೋಟ್ಸ್ಗಳನ್ನು ಜೊತೆಗೆ ತೆಗೆದುಕೊಳ್ಳೋ ಶಕ್ತಿ ಇದೆ ಅದು ಎಲ್ಲೋ ಒಂದು ಕಡೆ ಜೆ ಡಿ ಎಸ್ಸನ್ನು ಅನ್ನು ಡಿ ಕೆ ಶಿವಕುಮಾರ್ ಕಾರಣದಿಂದ ಒಂದು ರೀತಿಯಾಗಿರ್ತಕ್ಕಂಥ ಬಿ ಜೆ ಇಲ್ಲಾಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹತ್ರ ಯಾಕೆ ಬರ್ತಿದ್ರು ಯಾಕೆ ಹತ್ತಿರ ಬರ್ತಿದ್ರು ದಟ್ ಈಸ್ ಟು ಬ್ಲಾಕ್ ಡಿ ಕೆ ಶಿವಕುಮಾರ್ ಇದನ್ನು ಅಕ್ಸೆಪ್ಟ್ ಮಾಡಲೇಬೇಕು ಯಾರಾದರೂ ಕೂಡ ಅಂತ ನನಗನ್ಸು ಕರೆಕ್ಟ್ ಅಲ್ವಾ ವಾಶಗೌಡ್ರಿ ನೋಡಿ ನಾವು ಈಗ ಹೀಗೆ ಅವರು ವಿಶ್ಲೇಷಣೆ ಮಾಡ್ತಿದಾರೆ ಇದೆಲ್ಲ ಸಹಜವಾಗಿ ನಡ್ಕೊಂಬಂದಿರತಕ್ಕಂಥ ಪ್ರಕ್ರಿಯೆಗಳು ಅಂತಂದರೆ ಈಗ ನಾವು ನೈನ್ ಟೂ ತೌಸಂಡ್ ನೈಂಟಿ ನೈನ್ವರೆಗೂ ನೋಡಿದ್ರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಯಾವಾಗ ಜೊತೇಲಿ ಬಂದಿದ್ದಾರೆ ಆವಾಗ ಸರ್ಕಾರಗಳ ರಚನೆ ಆಗಿವೆ ಎರಡು ಸಾವಿರದ ನಾಲ್ಕರಲ್ಲೂ ಸಹ ಆ ಸಲಿ ಏನಾಗ್ತದೆ ಅಂತಂದರೆ ಒಕ್ಕಲಿಗರು ಜೆ ಡಿ ಎಸ್ ಜೊತೆ ಹೋಗ್ತಾರೆ ಲಿಂಗಾಯತರು ಬಿ ಜೆ ಪಿ ಜೊತೆ ಬರ್ತಾರೆ ಮತ್ತು ಅನ್ಯ ಯಾರಿರ್ತಾರೆ ಅವರೆಲ್ಲ ಒಂದಷ್ಟು ಕಾಂಗ್ರೆಸ್ಗೆ ಹಾಕ್ತಾರೆ ಇದು ಆಗಿರತಕ್ಕಂಥ ವಿಚಾರ ಎರಡು ಸಾವಿರದ ಎಂಟರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಲಿಂಗಾಯತರು ಮತ್ತು ಒ ಬಿ ಸಿ ಜೊತೆಗೆ ಬಂದಿದ್ದರಿಂದ ಬಿ ಜೆ ಪಿ ಸರ್ಕಾರ ಬರ್ತದೆ ಇದು ಸಹ ವಾಸ್ತವನೆ ಈಗ ಏನಾಗಿದೆ ಅಂತಂದರೆ ಈ ಆ ಹಿಂದ ಅಂತ ಏನಿದೆ ಕಾಂಗ್ರೆಸ್ನಲ್ಲಿ ಆ ಅಲ್ಲಿ ಬರೀ ಆ ಮಾತ್ರ ಉಳ್ಕೊಂಡು ಈ ಮತ್ತು ದ ಈಗಾಗಲೇ ಬಿ ಜೆ ಪಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಇವರು ಯಾವ ರೀತಿ ನಡೆಸ್ಕೊಂಡಿದ್ದಾರೆ ದಲಿತರನ್ನೇ ಆಗಲಿ ಅಥವಾ ಹಿಂದುಳಿದವ್ರನ್ನೇ ಆಗಲಿ ಯಾವುದಾದ್ರೂ ಒಂದು ಮಾನದಂಡದಲ್ಲಿ ಅವರಿಗೆ ಅನುಕೂಲಗಳನ್ನ ಮಾಡ್ಕೊಟ್ಟಿದ್ರು ಹೋಗ್ಲಿ ಆ ಆಗಾದ್ರೂ ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಮಾತಾಡ್ತಾ ಪ್ರೀತಿ ಅಶೋಕ್ ಅವರೇ ಸ್ಕಾಲರ್ಶಿಪ್ ಅನ್ನ ಕ್ಯಾನ್ಸಲ್ ಮಾಡಿದ್ರಿ ದಲಿತರಿಗೆ ದಯವಿಟ್ಟು ನೀವು ಯಾವ ಸುಳ್ಳು ಹೇಳಬೇಡಿ ಸುಳ್ಳು ದೊಡ್ಡ ಯಾವ ಪಕ್ಷ ಯಾವ ಸಮುದಾಯದವ್ರಿಗೆ ಏನೇನ್ ಮಾಡಿದೆ ಅನ್ನೋ ಚರ್ಚೆ ಇದಲ್ಲ ಯಾವ ಪಕ್ಷ ಯಾವ ಸಮುದಾಯ

ನೈನ್ ಏ ನೈನ್ಟೀನ್ ಏಯ್ಟಿ ಫೋರಿಂದ ಹಿಡ್ಕೊಂಡು ಕರ್ನಾಟಕದಲ್ಲಿ ಸ್ಪ್ಲಿಟ್ ಓಟ್ ಕಾನ್ಸೆಪ್ಟ್ನ ಆವತ್ತಿಂದ ಫಾಲೋ ಮಾಡ್ಕೊಂಬರ್ತಿದ್ವಿ ಲೋಕಸಭೆಯಲ್ಲಿ ನಾವು ಓಟ್ ಆಗ್ತಕ್ಕಂಥ ಪ್ಯಾಟ್ರನ್ನು ಮತ್ತು ವಿಧಾನಸಭೆಯಲ್ಲಿ ಓಟ್ ಆಗ್ತಕ್ಕಂಥ ಪ್ಯಾಟ್ರನ್ನು ಎರಡೂ ಡಿಫ್ರೆಂಟ್ ನೈಂಟಿ ನೈನ್ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಜೊತೆಯೇ ನಡೆದಂತಹ ಪೋಲಿಂಗ್ನಲ್ಲೂ ಸಹ ಇಟ್ ವಾಸ್ ಎಕ್ಸಿಬಿಟೆಡ್ ವೆರಿ ಕ್ಲಿಯರ್ಲಿ ಆದ್ದರಿಂದಾಗಿ ಈ ಸತಿ ಏನಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ವೇರಿಯಸ್ ಫ್ಯಾಕ್ಟ್ರಸ್ ಇತ್ತು ಆ ಫ್ಯಾಕ್ಟರ್ಸ್ ಇಂದ ಹೌದು ನಾವು ಚುನಾವಣೆ ಸೋತಿದ್ದೀವಿ ಅರವತ್ತಾರು ಬಂದಿದೆ ನಮಗೆ ಆದ್ರೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಸಹ ನಮ್ಮ ಜಾಸ್ತಿ ಆಗಿರತಕ್ಕಂತದ್ದು ಸಹ ವಾಸ್ತವನೆ ಆದ್ರೆ ಕಾಂಗ್ರೆಸ್ಗೆ ಯಾವ ರೀತಿ ಸುಳ್ಳುಗಳನ್ನು ಹೇಳ್ಕೊಂಡು ಇವರು ಅಧಿಕಾರವನ್ನ ಹಿಡ್ಕೊಂಡ್ರು ಅದು ಸಹ ನನಗೆ ಮೋದಿ ಅವರು ಹೇಳಿದ್ರು ಅದು ನಿಜ ಕಾಂಗ್ರೆಸ್ ನವರು ಏನಂದ್ರು ಮಾತಾಡಬೇಡಿಪ್ಪ ನೀನು ಮಾತಾಡಬೇಡಿ ಮಾತಾಡೋ ಸಮಯ ಆಗಿದೆ ವಾಟ್ ಎವರ್ ದ ರಿಸಲ್ಟ್ ಲೋಕಸಭೆ ಚುನಾವಣೆ ರಿಸಲ್ಟ್ ಏನೇ ಆದರೂ ರಾಜ್ಯ ಸರ್ಕಾರದ ಮೇಲೆ ಒಂದಲ್ಲ ಒಂದು ರೀತಿಯ ಪರಿಣಾಮ ಇರುತ್ತೆ ಒಂದು ಕಡಿಮೆ ಸ್ಥಾನಗಳನ್ನು ಪಡೆದ್ರೆ ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಪಡೆದ್ರೆ ಯಾರ್ಯಾರ ಕಾಂಟ್ರಿಬ್ಯೂಷನ್ ಏನೇನು ಅಂತ ಜಾಸ್ತಿ ಸ್ಥಾನಗಳನ್ನು ಪಡೆದ್ರೆ ಯಾರಿಗೆ ಯಾರು ಟಿಕೆಟ್ ಕೊಡಿಸಿದ್ರು ಮತ್ತು ಯಾರು ಗೆಲ್ಲಿಸ್ಕೊಂಡು ಆ ಚರ್ಚೆ ಅದರ ಆಧಾರದ ಮೇಲೆ ತಕ್ಕಡಿ ಸಿದ್ದರಾಮಯ್ಯವ್ರ ಕಡೆ ಜಾಸ್ತಿ ತಗುತ್ತಾ ಡಿ ಕೆ ಶಿವಕುಮಾರ್ ಕಡೆ ಜಾಸ್ತಿ ತೂಗುತ್ತಾ ಅನ್ನೋದರ ನಿರ್ಣಯ ಆಗುತ್ತೆ ದಟ್ಸ್ ಅ ಪೊಲಿಟಿಕಲ್ ರಿಯಾಲಿಟಿ ಅದು ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಆಗ್ತದೆ ನಾವು ಅಕ್ಸೈಡ್ ರಿಯಾಲಿಟಿನ ಅಕ್ಸೈಡ್ ಮಾಡ್ಕೊಳ್ಳೇಬೇಕು ಯಾವಾಗಲೂ ಒಂದು ಒಂದು ಒಬ್ಬ ಫಾಲೋವರ್ಗೆ ಟಿಕೆಟ್ ಕೊಡ್ಸಿದ್ರೆ ಸೋತ್ರೆ ಅಥವಾ ಗೆದ್ರೆ ಗೆದ್ರೆ ಖುಷಿ ಪಡ್ತಾರೆ ಅಥವಾ ಇನ್ನೂ ನಾನು ಶಕ್ತಿ ತೋರಿಸಿದೀನಿ ಅಂತ ಹೇಳುವಂಥ ರಾಜಕೀಯ ಹಿನ್ನೆಲೆ ಎಲ್ಲ ಕಡೆ ನಡೆಯುತ್ತೆ ಈ ವಿಚಾರವನ್ನು ಸೈಡ್ ಪಾರ್ಟಿ ಮಾಡೋದಕ್ಕೆ ಅಷ್ಟೇ ಸಂಬಂಧ ಇಲ್ಲ ರೀ ಪಕ್ಷದಲ್ಲಿ ನಾನು ಟಿಕೆಟ್ ಲೇಟೆಸ್ಟ್ ಪಾರ್ಟಿ ಸಂಭ್ರಮ ಅಷ್ಟೇ ಅಲ್ಲಾದ್ರೂ ಮಾನ ಸಿದ್ದರಾಮಯ್ಯನವರು ಮಾನ ಸಿದ್ದರಾಮಯ್ಯನವರು ಆಡಳಿತಾತ್ಮಕವಾಗಿ ಉನ್ನತ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಸಂಘಟನೆಯಲ್ಲಿ ಉನ್ನತ ಮಟ್ಟದಲ್ಲಿ ಅವರ ಇಬ್ಬರ ಜೋಡೆತ್ತುಗಳ ಸಮ್ಮೇಳನದಿಂದ ನಾವು ನೂರ ಮೂವತ್ತಾರು ಸ್ಥಾನಗಳ ಗೆದ್ದಿದೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ನಮ್ಮ ಇವರು ಅಶೋಕ್ ಗೌಡ್ರ್ ಹೇಳ್ತಾ ಇದ್ರು ಯಾವಾಗ ಲಿಂಗಾಯತರು ಮತ್ತು ಒಕ್ಕಲಿಗರು ಜೊತೆ ಸೇರ್ತಾರೆ ಅವಾಗ ಒಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತೇಳಿ ಅದು ಈಗ ಪರಿಸ್ಥಿತಿನಲ್ಲಿ ಒಕ್ಕಲಿಗರು ಮತ್ತು ಅಹಿಂದ ಮತಗಳು ಸೈಡ್ ಕನ್ಸಲ್ಟೇಟ್ ಆಗ್ತದೆ ಹಾಗಾಗಿ ನಾವು ಇಪ್ಪತ್ತು ಮತ್ತು ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ತೀವಿ ಅಂತ ಹೇಳ್ತಾ ಇದ್ದೀನಿ ಓಕೆ ಇನ್ಕ್ಲೂಡಿಂಗ್ ಮಂಡ್ಯದಲ್ಲೂ ಕೂಡ ನಾವು ಗೆಲ್ತೇವೆ ಯಾಕೆಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರ ಮಗನನ್ನ ಅಂದ್ರೆ ಏಳಕ್ಕೆ ಏಳು ಜೆ ಡಿ ಎಸ್ ಗೆದ್ದಿದಂತ ಸ್ಥಾನದಲ್ಲೂ ಕೂಡ ಅವರ ಮಗನನ್ನ ಅವರೇ ಮುಖ್ಯಮಂತ್ರಿ ಇದ್ರೂ ಕೂಡ ತಮ್ಮ ಮಗನನ್ನ ಗೆಲ್ಸ್ಕೊಳ್ಳೋಕೆ ಆ ಪರಿಸ್ಥಿತಿಯಲ್ಲಿ ಇದ್ದಂಥ ಸ್ಥಿತಿ ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿನೂ ಅಲ್ಲ ವರ್ಚಸ್ಸು ಇಲ್ಲ ಸೊ ಹಾಗಾಗಿ ಕಳೆದ ಚುನಾವಣೆ ಅಲ್ಲಂತೂ ಇನ್ನೊಂದಿದೆ ಪತ್ರಕರ್ತರ ತುಂಬಾ ತುಂಬಾ ಅಂದ್ರೆ ಒಳ್ಳೆ ನಮ್ಮ ನಮ್ಮೊಳ ಧ್ವನಿಗಳ ಏನೇನೋ ಬರ್ತಾ ಇರ್ತವೆ ಅವರು 28ಕ್ಕೆ 28 ಗೆಲ್ತಿವೆ ಅಂದಾಗ್ಲೂ ನಮ್ಮೊಳ ಧ್ವನಿ ಬರುತ್ತೆ ನೀವು 20 22 ಗೆಲ್ತಿವೆ ಅಂದಾಗ್ ನಮ್ಮೊಳ ನೋಡಿ ವಾಸ್ತವವನ್ನ ವರ್ತನೆ ಮಾಡ್ಕೊಳ್ಳಬೇಕಾದ அஜித் ಅವರೇ ಸೋ ಇನ್ನೊಂದು ಇವರ ಬಲಿಕ ಬಕ್ರಾ ಮಾತಾಡ್ತಾ ಇದ್ರು ಮನೆ ಕುಮಾರಸ್ವಾಮಿ ಅವರ ಮೂಲ ಸ್ಥಾನ ಏನಾಗಿದೆ ಒಂದ್ಸಾರಿ ಆಸನವನ್ನ ಬಿಟ್ಟು ಬಂದು ಬೆಂಗಳೂರು ಗ್ರಾಮ ಅಂತ ಚುನಾವಣೆ ಮಾಡಬಹುದು ಅಂಬೇಟಿನ ವೈನಡ ಚುಚ ಚುನಾವಣೆ ಯಾವುದು ಮೂಲ ん ಆಶ್ಚರ್ಯ ಅವ್ರ ಏನ್ ಹೇಳಕ್ ಹೊಂಟಿದಾರ ಅಂದ್ರ ಮಾತಾಡೋರು ಮುಗಿಸ್ಲಿ ಅವ್ರ ಸೆಂಟೆನ್ಸರ್ ಕಂಪ್ಲೀಟ್ ರಾಮನಗರಕ್ಕೆ ಬಂದ ನಂತರ ರಾಮನಗರವನ್ನ ತನ್ನ ಸ್ವಂತ ಜಾಗ ಅಂತ ಹೇಳಿ ತನ್ನ ಕರ್ಮಭೂಮಿ ಅಂತ ಹೇಳಿ ಬೆಳಸಕೊಂಡಿರ್ತಕ್ಕಂಥ ಜಾಗವನ್ನ ಬಿಟ್ಟು ಅವರ ಇದನ್ನ ಬಿಟ್ಟು ಓಡೋದ್ರು ಅಂತ ಹೇಳಿದ್ರೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಅವ್ರು ಇನ್ ನಾನು ಸೋಲ್ತೀನಿ ಅಂತ ಹೇಳಿ ಹಾಗಾದ್ರೆ ಕುಮಾರ್ ಸ್ವಾಮಿ ಅವ್ರ ಯಾಕ ತಮ್ಮ ಕರ್ಮಸ್ಥಾನವನ್ನ ಬಿಟ್ಟು ಬೆಂಗಳೂರು ಊರಲ್ಲಿ ನಿಲ್ದಿರ ಅವ್ರ ಮಂಡ್ಯ ಕೈ ಓಡಿ ಹೋದ್ರು ಅಂದ್ರೆ ಮೊದಲೇ ಭಯ ಇತ್ತು ಸೊ ಅವರ ಮಂಜುನಾಥನ ಹರಕೆ ಕುರಿ ಮಾಡಕ್ಕ ಬರ್ತವಲ್ವಾ ಯಾಕ ಸಿದ್ದರಾಮಯ್ಯ ಅವ್ರ ಬಾದಾಮೇ ಹೋದ್ರು ರಾಹುಲ್ ಗಾಂಧಿ ಯಾಕೆ ವಯನಾಡಿ ರಾಹುಲ್ ಗಾಂಧಿ ಯಾಕೆ ವಾಯ್ನಾಡಿ ನಾನು ಒಪ್ಕೊಳ್ತೇನೆ ಸೋನಿಯಾ ಗಾಂಧಿ ಯಾಕೆ ಬಳ್ಳಾರಿಗೆ ಬಂದಿದ್ದೆ ನನ್ಗೆ ಒಪ್ಕೊಳ್ತೇನೆ ಇಂದಿರಾ ಗಾಂಧಿಯಾಗ ಚಿಕ್ಕೂರಿಗೆ ಬಂದಿದ್ದು ನಾನು ಒಪ್ಕೊಳ್ತೇನೆ ಮಾನ್ಯ ಸಿದ್ದರಾಮಯ್ಯ ಹೋಗಿದ್ದು ಸೋಲಿನ ಬೈ ಇತ್ತು ಹಂಡ್ರೆಡ್ ಪರ್ಸೆಂಟ್ ಯಾಕೆ ಅಂದ್ರೆ ಒಕ್ಕಲಿಗರ ಕನ್ಸಲಿಟೇಷನ್ ಆಗ್ತಾ ಇತ್ತಲ್ಲಿ ಯಾಕೆ ಒಕ್ಕಲಿಗರು ಅರ್ಥ ಮಾಡಿಕೊಂಡು ಮಾಡಿದ್ವಿ ಅಂತ ಹೇಳಿ ಫೈಟ್ ಮಾಡಿದ್ವಿ ನಾವು ರಿಯಾಲಿಟಿ ಅಲ್ವಾ ಅದು ಸೊ ಹಾಗೆ ಕುಮಾರಸ್ವಾಮಿ ಅವರು ಸೋತೋಗಿದ್ದಾರೆ ಅಂದ್ರೆ ಹೋಗಿದ್ದಾರೆ ಅವರ ಮಾವನಕ್ಕೆ ಇದನ್ನ ಬಲ ಹರಕೆ ಕುರಿ ಮಾಡಿದ್ದಾರೆ ಆತರ ನಿಮ್ ತಾಕತ್ ಇದ್ದಿದ್ರೆ ನೀವು ಬರಬೇಕಾಗಿತ್ತು ಅಥವಾ ಕಳೆದ ಚುನಾವಣೆಯಲ್ಲಿ ನಾವು ಏಳು ಸೀಟ್ ಗಳನ್ನ ಕೊಟ್ಟಿದ್ವಿ ಈ ಸರಿ ಒಂದು ಹೆಣ್ಣಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಜೆಡಿಎಸ್ ಫೈಟ್ ಮಾಡಬಹುದಿತ್ತು ಒಂದು ಹಿಂದುಳಿದ ವರ್ಗದಕ್ಕೆ ಟಿಕೆಟ್ ಕೊಟ್ಟಿಲ್ಲ ಸೊ ಯಾಕೆ ಅಂದ್ರೆ ಹಿಂದುಳಿದ ವರ್ಗದ ವಿರೋಧಿಗಳು ಜೆಡಿಎಸ್ ಅವರು ಅಥವಾ ಮಹಿಳಾ ವಿರೋಧಿಗಳ ಅಂದ್ರೆ ಕ್ಷೇತ್ರ ಎರಡು ಎರಡು ವಿಚಾರಗಳು ನಡೀತಾ ಇದೆ ಒಂದು ಏನಪ್ಪಾ ನಾವು ಜೆಡಿಎಸ್ ಅವರು ಒಂದು ಕಾಲದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ರಾಜರಂತೆ ಮೆಳಿದು ಕಾಂಗ್ರೆಸ್ನ ಬಹುತೇಕ ನಾಯಕರು ಜೆಡಿಎಸ್ ಅವರ ಮನೆಗೆ ಹೋಗಿ ನಾವು ಗೌರವವನ್ನು ಕೊಟ್ಟು ನಾಯಕರಿಗೆ ಮತ್ತೆ ಪಕ್ಷಕ್ಕೆ ಗೌರವ ಕೊಟ್ಟು ನಡ್ಸ್ಕೊಂತಿದ್ವಿ ಅದೇ ರೀತಿ ಮನೆ ಕುಮಾರಸ್ವಾಮಿ ಅವರು ಗಜ್ನಿ ಮೊಹಮ್ಮದ್ ಜಾತ್ರೆ ರೀತಿ ಹದಿನೇಳು ಹದಿನೆಂಟು ಬಾರಿ ಜಲ್ಲಿಗೆ ಹೋಗಿದ್ದಾರೆ ಅದ್ರ ಸೊ ಅಂದ್ರೆ ಅವರು ಮೈಸೂರು ಭಾಗದಲ್ಲಿ ನೀವೆಷ್ಟು ಹಿಂದುಳಿದವರು ಕೊಟ್ಟಿದ್ರಿ ರಕ್ಷಾರಾಮಯ್ಯ ಬಿಟ್ಟು ಹನ್ನೊಂದು ಸೀಟಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹಿಂದುಳಿದ ವರ್ಗ ನೀವೆ ಸೀಟ್ ಬಿಟ್ಟು ಕೊಟ್ಟು ನಾನು ಒಂದು ಕೊಟ್ಟಿಲ್ವಲ್ಲ ಕೊಟ್ಟಿದೀವಿ ಹೇಳ್ತಿದೀನಿ ನಾನು ನೀವು ಹಿಂದುಳಿದ ವರ್ಗದ ಪಕ್ಷ ಹಿಂದ ಅಂತ ಹೇಳ್ಕೊಂಡು ಬಂದವರು ಅಲಿಖಾಟ್ರಲ್ವಾ ಹಿಂದುಳಿದ ವರ್ಗಕ್ಕೆ ನಾವು ಹಳೆ ಮೈಸೂರು ಭಾಗ ಒಕ್ಕಲಿಗರ ಡಾಮಿನೇಟ್ ನೀವು ಮೈಸೂರಲ್ಲಿ ಹಿಂದುಳಿದ ವರ್ಗದ ಕ್ಯಾಂಡಿಡೇಟ್ಗೆ ಕೊಟ್ಟು ಬರ್ತಾ ಇದ್ರಿ ಮಂಡ್ಯದಲ್ಲಿ ಹಿಂದುಳಿದ

ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬ ಅತ್ಯಂತ ಸೃಜನಶೀಲವಾದಂತಹ ಒಬ್ಬ ಡಾಕ್ಟರ್ ಕೊಟ್ಟಿದ್ದೀವಿ ಅದು ದೇವೇಗೌಡರ ಅಳಿಯ ಅಂತಲ್ಲ ಆ ವ್ಯಕ್ತಿಗೆ ತತ್ ಸುಮಾರು ಎಂಟು ಲಕ್ಷ ಆಪರೇಷನ್ಸ್ ನ ಮಾಡಿ ಎಂಬತ್ತು ಲಕ್ಷ ಜನ ಟ್ರೀಟ್ಮೆಂಟ್ ಕೊಟ್ಟು ಎರಡೂವರೆ ಕೋಟಿ ಜನ ಸಂಪರ್ಕ ಬಂದಿರತಕ್ಕಂತಹ ಒಬ್ಬ ಸೃಜನಶೀಲವಾದಂತಹ ಸಾಮಾಜಿಕ ಸೇವೆಯಲ್ಲಿ ಸದಾ ತೊಡಗಿರತಕ್ಕಂತಹ ಒಬ್ಬ ಡಾಕ್ಟರ್ ಕೊಟ್ಟಿರೋದು ಆ ಸಿ ಎನ್ ಮಂಜುನಾಥ್ ಅವ್ರ ಮಾವ ಎಚ್ ಡಿ ದೇವೇಗೌಡರು ಅಂತ ಹೇಳ್ತಕ್ಕಂಥ ವ್ಯಕ್ತಿ ನಾವು ಕೊಟ್ಟಿರೋದು ಅದು ಇವತ್ತು ಅವ್ರಿಗೆ ಎಂತ ಭಯ ಪಡಿಸಿದೆ ಅಂದ್ರೆ ತಕ್ಕಡಿಯ ತೂಕ ಏನಿದೆ ಇವತ್ತು ಎಂಬತ್ತು ಇಪ್ಪತ್ತು ನೀವು ಪತ್ರಕರ್ತರಾಗಿ ನೀವು ಹೇಳ್ತಾ ಇದ್ರಿ ಸೋಲು ಗೆಲುವು ಎಲ್ರು ನೋಡಿದ್ದಾರೆ ದಿಗ್ಗಜರು ಅಂತ ಏನ್ ಕರಿತೀವಿ ಅವರು ನೀವು ಪದೇ ಪದೇ ಸಿದ್ದರಾಮಣ್ಣ ಅವ್ರ ಬಗ್ಗೆ ಕೇಳಿದ್ರೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಕೇಳಿದ್ರೆ ಕುಮಾರಣ್ಣ ಕಾಂಗ್ರೆಸ್ ಅವ್ರಿಗೆ ಏನಾಗೋಗಿದೆ ಅಂದ್ರೆ ಸರ್ ಒಕ್ಲಿಗರು ನಾಯಕ ಡಿ ಕೆ ಶಿವಕುಮಾರ್ ಅವರು ಇಟ್ಕೊಳ್ಳಿ ಕುಮಾರಣ್ಣ ಅವ್ರ ನಾವೇನು ಒಕ್ಲಿಗರು ಅಂತ ಹೇಳಿಲ್ಲ ಎಲ್ಲ ಮೂರು ಪಕ್ಷದವರದ್ದು ಏನೇ ವಾದ ಮಾಡಿದರು ಮೂರು ಪಕ್ಷಗಳವರದ್ದು ಏನೇ ವಾದ ಮಾಡಿದರು ಅಂತಿಮವಾದ ಸತ್ಯ ಒಂದೇ ಲೋಕಸಭಾ ಚುನಾವಣೆಯ ಪರಿಣಾಮ ರಾಜ್ಯ ರಾಜಕಾರಣದ ಮೇಲೆ ಆಗುತ್ತೆ ಮತ್ತು ಅತ್ಯಂತ ಗಾಢವಾಗಿ ಆಗುತ್ತೆ ಥ್ಯಾಂಕ್ ಯು ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್